ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತಪೋಷಃ ಸರಸಿಜನೇನೋಸೌ ಶ್ರೀಪತಿರ್ಮಹಾನುಗುಣಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತವರ್ತ್ಮನಾಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತಿ ವಯಕ್ಕರಚಯೈಹಿ ತಂವಾಜಿ ವಕ್ತ್ರಂ ಭಜೇ. ಸಿಂಜನ್ನೂಪುರ ಶೋಭಿಪಾದ ಕಮಲಾಂ ಮಂದಸ್ಮಿತೋದನ್ಮುಖೀಂ ಕಂಜಾಕ್ಷಿಂ ಕುಚ ಭಾರಬೇರು ವಿಲಸನ್ ಮಧ್ಯಾಮ್ಲಸತ್ತಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೇ ರೂಪಾಣ್ಯದಿವ್ಯಾನಲಂ ಭಟ್ಟದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮ ವಚೋನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋಯತ್ತು ತೃತೀಯಮೇತದಮುನಾ ಗ್ರಂಥಕೃತಃ ಕೇಶವೇ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ನೌಮಿ ನ್ಯಾಯ ಸುಧಾದಿ ಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ಬಿಜಪುಂಗವಾಲಯ ಸನ್ಮಂತ್ರಾಲಯಾಕ್ಷೇಪುರೇ ನವ್ಯೇಂದ್ರೋಫಲನೀಲಭವ್ಯಕರಸತ್ ಬೃಂದಾವನಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರಯತಿರಾಟ್ ಕುರ್ಯಾದ್ರುವಂ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಕ್ರಬ್ಜಮಂಡಲದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಉಪೋದ್ಘಾತವನ್ನು ಹೇಳಲಿಕ್ಕೆ ಸಮಯಾವಕಾಶ ಇಲ್ಲ. ಇದ್ದ ಸಮಯವನ್ನು ಪೂರ್ಣ ಇದಕ್ಕೆ ವಿನಿಯೋಗಿಸಿಕೊಂಡರೆ ಸ್ವಲ್ಪ ವಿಷಯಗಳು ಜಾಸ್ತಿ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಉಪೋದ್ಘಾತವನ್ನು ಏನೂ ಹೇಳದೆ ಇವತ್ತಿನ ದಿವಸ ಚಕ್ರಬ್ಜಮಂಡಲ ಅಂತನ್ನತಕ್ಕಂಥ ಒಂದು ಅಭೂತಪೂರ್ವವಾದ ವಿಷಯ. ಇದನ್ನು ಶ್ರೀಮದ್ ಆಚಾರ್ಯರು ಬಹಳ ವಿವರಣೆ ಕೊಡಲಿಲ್ಲ. ಚಕ್ರಬ್ಜಮಂಡಲದ ಮೇಲೆ ಭಗವಂತನ ಪೂಜೆಯನ್ನು ಮಾಡಬೇಕು, ಚಕ್ರಬ್ಜಮಂಡಲದ ಮೇಲೆ ಕುರಿಯುಹು ಪೂಜಾ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಅಷ್ಟು ಮಾತ್ರ ಹೇಳಿಬಿಟ್ರು. ಆ ಟೆಕ್ನಿಕ್ ಯಾರಿಗೆ ಬಿಟ್ಟುಕೊಡ್ಲಿಲ್ಲ ಅವರು. ಶ್ರೀಮದ್ ಆಚಾರ್ಯರು ಬಿಟ್ಟು ಕೊಡಲಿಲ್ಲ ಅಂದರೆ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ತಂತ್ರಗ್ರಂಥಗಳಲ್ಲೆಲ್ಲ ಹೇಳಿದ್ದಾರೆ.
ಅದನ್ನು ಹೇಗೆ ಸಮನ್ವಯ ಮಾಡಬೇಕು ಅನ್ನೋದನ್ನು ಹೇಳಿದರು. ಈಗೇನಾಗಿದೆ, ತಂತ್ರ ಎನ್ನುವಂಥದ್ದು ಒಂದು ದೊಡ್ಡ ಗ್ರಂಥ ಅದು. ಆ ತಂತ್ರಗ್ರಂಥವನ್ನು ಬೇರೆ ಬೇರೆ ತಂತ್ರಗಳಿದೆ, ವೈಖಾನಸ ತಂತ್ರ ಬೇರೆ ಇದೆ, ಅನೇಕ ತಂತ್ರಗಳಿದೆ. ಆ ತಂತ್ರಗಳ ಒಳಗೆ ಈ ಪಂಚರಾತ್ರಾಗಮದಲ್ಲಿ ಬರತಕ್ಕಂತಹ ಒಂದು ತಂತ್ರ, ಅದರ ಸಾರವನ್ನು ಸಂಗ್ರಹ ಮಾಡಿ ಬರೆದ ಗ್ರಂಥವೇ ತಂತ್ರ ಸಾರ ಸಂಗ್ರಹ ಅಂತ. ಅಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದನ್ನು ಭೃಗು ಅಂಶಭೂತರಾದಂಥ ಮಹಾನುಭಾವರಾದ ವಿಜಯರಾಯರು ಕಂಕಣಾಕಾರ ಸುಳಾದಿ ಎಂಬುದಾಗಿ ಬರೆದರು. ಒಂದು ವೇಳೆ ಅವರು ಬರೆಯದೆ ಹೋಗಿದ್ದಿದ್ದರೆ ಇದರ ವಿವರಣೆ ಇಷ್ಟು ಸಿಕ್ತಿರಲಿಲ್ಲ ನಮಗೆ. ಅಂದರೆ ಅಲ್ಲಲ್ಲಲ್ಲಲ್ಲೇ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅದನ್ನೆಲ್ಲ ಒಂದು ಕಡೆ ಕೂಡಿಸಿದರು. ಈಗ ನೀವು ಕೇಳಬಹುದು, ಯಂತ್ರ ಯಾತಕ್ಕೆ ಬೇಕು ಅಂತ, ಯಂತ್ರ ಯಾಕೆ ಬೇಕು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಯಂತ್ರಕ್ಕೆ ಕಾರಣ ಇದೆ ಅಂದರು. ಏನದು ಯಂತ್ರಕ್ಕೆ ಕಾರಣ ಇದೆ? ಏನದು? ಇವತ್ತು ಆಂಜನೇಯನನ್ನು ಹಿಡಿದು ಹಾಕಲಿಕ್ಕೆ ಆಗುವುದಿಲ್ಲ, ಕೈಗೆ ಸಿಗ್ತಿರಲಿಲ್ಲ. ವ್ಯಾಸರಾಯರು ಏನು ಮಾಡಿದರು, ಒಂದು ಯಂತ್ರವನ್ನು ಬರೆದ್ರು. ಬರೆದ ಮೇಲೆ ಆ ಸ್ವಾಮಿ ಎಲ್ಲೂ ಹೋಗಲಿಲ್ಲ, ಒಂದೇ ಕಡೆ ಕೂತ. ಭಕ್ತರಿಗೆ ಸುಲಭವಾಗಿ ಸಿಗಲಿಕ್ಕೆ ಬೇಕಾದ ಒಂದು ಮಾರ್ಗ, ಕ್ರಮ, ಟೆಕ್ನಿಕ್, ಅದು ಏನು ಅಂದರೆ ಯಂತ್ರ. ಆ ಯಂತ್ರವನ್ನು ಬರೆದ್ರೆ ಒಂದು ತಿಳ್ಕೊಳ್ಳಿ, ವಿಜಯರಾಯರು ಮತ್ತೊಂದು ಕಡೆ ಹೇಳ್ತಾರೆ, ಈ ಯಂತ್ರವನ್ನು ಬರೆಯೋದರಿಂದ ಭಗವಂತನನ್ನು ಕಟ್ಟಿ ಹಾಕಲಿಕ್ಕಾಗುವುದಿಲ್ಲ, ದೇವರನ್ನು ಕಟ್ಟಿ ಹಾಕಲಿಕ್ಕಾಗುವುದಿಲ್ಲ. ಮತ್ತು ಯಂತ್ರ ಯಾಕೆ ಅಂತ, ಯಾಕೆ ಅಂದರೆ ಆ ದೇವರನ್ನು ಕರೆದ್ಮೇಲೆ ನಾವು ಅವನನ್ನು ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಅವಮರ್ಯಾದೆ ಮಾಡಿದರೂ ಹೊರಟೋಗ್ಬಿಡ್ತಾನೆ. ಮಾನವ ಬುದ್ಧಿ, ಚಾಂಚಲ್ಯ ಬುದ್ಧಿ, ಕರೀತೇವೆ ಮನಸ್ಸು ಚಂಚಲಾಗಿಬಿಡ್ತದೆ, ಆಗ ದೇವರು ಹೊರಟೋಗ್ತಾನೆ. ಕರೆದದ್ದು ಮತ್ತೆ ವ್ಯರ್ಥ, ಮತ್ತೆ ಮೊದಲಿಂದ ಕರಿಬೇಕು. ಅದಕ್ಕೆ ನಮ್ಮ ಶ್ರೀಮದಾಚಾರ್ಯ ಹೇಳ್ತಾರೆ, ಯಂತ್ರ ಬರೆದು ಒಳಗೆ ಸೇರಿಸಿಬಿಟ್ರೆ ದೇವರಿಗಲ್ಲ ಯಂತ್ರ ಬಂಧನ, ನಿನ್ನ ಮನಸ್ಸಿಗೆ ಬಂಧನ. ಎಲ್ಲಿ ಯಂತ್ರ ಇರುತ್ತೆ ಆ ಯಂತ್ರದ ಮಧ್ಯದಲ್ಲಿ ದೇವರನ್ನು ಕೂಡಿಸಿದೆಯಾ, ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗೋದಿಲ್ಲ, ಒಂದೇ ಕಡೆ ಇರ್ತದೆ. ಭಗವಂತನ ಅನುಗ್ರಹ ಆಗುವ ತನಕ ಒಂದೇ ಕಡೆ ಇರತಕ್ಕಂಥ ಸರ್ವಶ್ರೇಷ್ಠವಾದ ಮಾರ್ಗ, ಅದನ್ನು ಕರೆದ್ರು ಯಂತ್ರ ಅಂತ. ಅದರಿಂದಲೇ ನಮ್ಮ ಉದ್ಧಾರ ಅಂತ, ಯಂತ್ರದಿಂದ ಉದ್ಧಾರ ಮಾಡುವ ಪ್ರಾಣದೇವರು, ಯಂತ್ರೋದ್ಧಾರಕ ಪ್ರಾಣದೇವರು ಅಂತ ಅಲ್ಲಿ ಕರೀತಾರೆ. ಇಲ್ಲಿ ಪರಮಾತ್ಮನನ್ನು ಕರೆದು ಪೂಜೆ ಮಾಡಬೇಕಾದ್ರೆ ಯಾವ ಯಂತ್ರವನ್ನು ಪೂಜೆ ಮಾಡಬೇಕು ಅಂತ ಹೇಳುವಾಗ, ಚಕ್ರಾಬ್ಜ ಮಂಡಲ ಅಂತ, ಇದರ ಬಗ್ಗೆ ಅನೇಕರು ಅನೇಕ ರೀತಿಯಾಗಿ ಸಂಶೋಧನೆ ಮಾಡಿದ್ದಾರೆ. ಅವರವರ ದೃಷ್ಟಿಕೋನ ಒಂದೊಂದಿರಬಹುದು. ಹೀಗೆ ವೈವಿಧ್ಯಮಯವಾದಂತಹ ದೃಷ್ಟಿಕೋನದಲ್ಲಿ ಸಂಶೋಧನೆಗಳು ನಡೆದಾಗ ನಮಗೆ ಗೊಂದಲ ಉಂಟಾಯಿತು. ಏನಪ್ಪ ಇವರು ಹೇಳಿದ ಹಾಗೆ ತಿಳ್ಕೊಳ್ಬೇಕಾ, ಇವರು ಹೇಳಿದಾಗ ಬೇರೆ 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 ರೀತಿಯಲ್ಲಿ. ಆವಾಗ ನಾನು ಸಂಶೋಧನೆ ಮಾಡ್ತಾ ಇರುವಾಗ, ನಾನು ಅಧ್ಯಯನ ಮಾಡ್ತಾ ಇರುವಾಗ ನನಗೆ ಯಾರದ್ದನ್ನು ಅನುಸರಣೆ ಮಾಡಬೇಕು ಅನ್ನೋದೇ ಗೊಂದಲ ಆಗೋಯಿತು ನನಗೇನೆ. ಆವಾಗ ನಾನು ಆರಿಸಿಕೊಂಡದ್ದು ಸುವಿದ್ಯೇಂದ್ರ ತೀರ್ಥರದು. ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ಪೂರ್ವಾಶ್ರಮದಲ್ಲಿ ಗುರು ವೆಂಕಟಾಚಾರ್ಯರಾಗಿರುವಾಗ, ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿರುವಾಗ ಅವರು ಅನೇಕ ವಿದ್ವಾಂಸರನ್ನು ಇಟ್ಟುಕೊಂಡು ಸಂಶೋಧನೆ ಮಾಡಿ, ಅನೇಕ ಕೃತಿಗಳನ್ನು ಇಟ್ಟುಕೊಂಡು ಸಂಶೋಧನೆ ಮಾಡಿ ಬೇರೆ ಬೇರೆ, ನಾನು ಹೇಳ್ತಾ ಇರೋದು ಲೆಕ್ಕ ಹಾಕಿ, ಅವರು ಪ್ರಾಂಶುಪಾಲರಾಗಿರುವಾಗ ಸನ್ಯಾಸಿ ಆಶ್ರಮ ತಗೊಳ್ಳೋದಕ್ಕಿಂತ ಪೂರ್ವದಲ್ಲಿ ನಾನು ಹೇಳ್ತಾ ಇರೋದು. ಇಂತಹ ಪ್ರಸಂಗದಲ್ಲಿ ಆವಾಗ ಏನು ಮಾಡಿದರು ಸುವಿದ್ಯೇಂದ್ರ ತೀರ್ಥರು, ಒಂದು ನಿರ್ಣಯಕ್ಕೆ ಬಂದರು. ವಿದ್ವತ್ ಮಂಡಳಿಯಲ್ಲಿ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬಂದರು. ಅಂತಹ ನಿರ್ಣಯಕ್ಕೆ ಬಂದಿರತಕ್ಕಂಥ ಚಕ್ರಾಬ್ಜ ಮಂಡಲಕ್ಕೆ ಅನೇಕ ಪ್ರಮಾಣಗಳು, ವಿಜಯರಾಯರು ರಚಿಸಿರತಕ್ಕಂತಹ ಕಂಕಣಾಕಾರ ಸುಳಾದಿಗೂ ಸಮನ್ವಯವಾಗುವಂತೆ ಅದ್ಭುತವಾದಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ಸುವಿದ್ಯೇಂದ್ರರು ಏನು ತಾವು ಚಾರ್ಟ್ ತಯಾರು ಮಾಡಿದ್ದಾರೆ,
ಆ ಚಾರ್ಟಿನ ಪ್ರಕಾರ ಚಕ್ರಾಬ್ಜ ಮಂಡಲ ಅತ್ಯುತ್ತಮವಾಗಿರತಕ್ಕಂಥದ್ದು ಅಂತಂದರೆ ಅತಿಶಯೋಕ್ತಿ ಇಲ್ಲ. ಇವತ್ತಿನ ಅನೇಕ ಸಂಶೋಧನೆಗಳಲ್ಲಿ ಸುವಿದ್ಯೇಂದ್ರ ತೀರ್ಥರ ಸಂಶೋಧನೆ ಪರಮಶ್ರೇಷ್ಠವಾದಂತಹ ಸ್ಥಾನದಲ್ಲಿ ನಿಲ್ಲುವಂಥದ್ದು. ನಾನು ಬೇರೆ ಬೇರೆಯವರದ್ದು ವಿಮರ್ಶೆ ಮಾಡ್ತಾ ಕೂತರೆ ವಸ್ತುಸ್ಥಿತಿ ವಿಷಯ ಗೊತ್ತಾಗೋದಿಲ್ಲ. ಆದ್ದರಿಂದ ಅದೆಲ್ಲ ಬದಿಗಿಟ್ಟು ಸುವಿದ್ಯೇಂದ್ರ ತೀರ್ಥರು ಏನು ಚಾರ್ಟ್ ತಯಾರು ಮಾಡಿದ್ದಾರೆ ಅದು ಅನೇಕ ವಿದ್ವಾಂಸರಿಂದ ಮಾನ್ಯವಾಗಿದೆ, ಅನೇಕ ಮಠಾಧಿಪತಿಗಳು ಅದನ್ನು ಒಪ್ಪಿದ್ದಾರೆ. ಅದಕ್ಕೋಸ್ಕರ ಅದನ್ನು ಹೇಳ್ತೇನೆ, ವಿಮರ್ಶೆ ಬೇಡ, ಏನು ಹೇಳಿದ್ದಾರೆ ಅನ್ನೋದನ್ನು. ಅಲ್ಲಿ ಮಧ್ಯದಲ್ಲಿ ನಿಮಗೆ ಕಾಣ್ತದೆ, ಆ ಬೋರ್ಡ್ನಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು, ಮೊದಲಿಗೆ ಚಕ್ರಾಬ್ಜ ಮಂಡಲದ ರಚನೆ ಹೇಗೆ ಅಂತ ಕೇಳಿದರೆ, ಮೊದಲಿಗೆ ಮಧ್ಯದಲ್ಲಿ ವರ್ತುಲಾಕಾರ ಮಂಡಲ ಇದೆ, ಅದನ್ನು ನಿಮಗೆಲ್ಲ ಕಾಣ್ತದೆ, ವರ್ತುಲಾಕಾರ ಮಂಡಲ ಕಾಣುತ್ತೆ. ಆ ವರ್ತುಲಾಕಾರ ಮಂಡಲದಲ್ಲಿ ಮಧ್ಯದಲ್ಲಿ ಘೃಣಿ ಎಂಬ ಶಬ್ದ ದೊಡ್ಡ ಅಕ್ಷರದಲ್ಲಿ ನಮಗೆ ಕಾಣ್ತದೆ. ಘೃಣಿ ಅನ್ನುವಂತಹ ಮಾತು ಘೃಣೀಹಿ ಅಂತ ಇದೆ. ಇದಕ್ಕೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬಾದರಾಯಣ ಮೂರ್ತಿಗಳು ಅಂತ ಮುಳುಬಾಗಿಲು ಮಠದಲ್ಲಿ ಇದ್ದರು, ದೊಡ್ಡ ವಿದ್ವಾಂಸರು, ವಿಜ್ಞಾನಿಗಳು ಕೂಡ. ಆ ಬಾದರಾಯಣಾಚಾರ್ಯ ಮೂರ್ತಿಗಳು ತಾವೇನು ಮಾಡಿದರು ಅಂದರೆ, ತಾವು ಕೂಡ ವಿಚಾರ ಮಾಡಿ ತಾವು ಅನೇಕ ಪುಸ್ತಕಗಳನ್ನು ಅದರ ಬಗ್ಗೆ ಬರೆದ್ರು. ವಿಜ್ಞಾನಿಗಳು ಆಗಿದ್ದರು, ಈ ಕಡೆ ವಿದ್ವಾಂಸರು ಆಗಿದ್ದರು. ಆಗ ಮುಳುಬಾಗಿಲು ಮಠಾಧೀಶರು ಅದನ್ನು ಹೆಚ್ಚು ಪ್ರಚಾರಕ್ಕೆ ತಂದರು. ಅದರಿಂದ ತಾಮ್ರದ ತಗಡು, ಬೆಳ್ಳಿಯ ತಗಡೆಲ್ಲ, ಇವತ್ತು ಯಾರ ಮನೆಯಲ್ಲಾದರೂ ತಾಮ್ರದ ತಗಡಾಗಲಿ ಬೆಳ್ಳಿಯ ತಗಡಾಗಲಿ ಚಕ್ರಾಬ್ಜ ಮಂಡಲದ ಇದೆ ಅಂದರೆ ಅದು ಆ ಬಾದರಾಯಣ ಮೂರ್ತಿಗಳು ಮಾಡಿರ್ತಕ್ಕಂಥ ದೊಡ್ಡ ಸಂಶೋಧನೆ. ಅದು ಸುವಿದ್ಯೇಂದ್ರ ತೀರ್ಥರು ಅದೇ ಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಅಲ್ಲಿ ನಿಮಗೆ ಮೊದಲಿಗೆ ವರ್ತುಲಾಕಾರ ಮಂಡಲ ಇದೆ. ಆ ವರ್ತುಲಾಕಾರ ಮಂಡಲದಲ್ಲಿ ಘೃಣಿ ಎಂಬ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಘೃಣಿ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳಿ. ಘೃಣಿ ಅಂದರೆ ಸಾಮಾನ್ಯವಾಗಿ ಎನ್ಸೈಕ್ಲೋಪೀಡಿಯಾದಲ್ಲಿ ಸಿಗುವ ಅರ್ಥ, ಘೃಣಿ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಬರೆದಿದ್ದಾರೆ. ಇಲ್ಲಿ ಸೂರ್ಯನನ್ನು ತಗೊಳ್ಬೇಕಾ ಅಂತ ದೇವರ ಪೂಜೆ ಮಾಡಲಿಕ್ಕೆ ಹೊರಟಾಗ ಸೂರ್ಯ ಯಾಕೆ ಬೇಕು? ಅಲ್ಲ, ಪೀಠ ಪೂಜೆ ಎಲ್ಲ ಮಾಡುವಾಗ ಸೂರ್ಯಾದಿಗಳು ಬರ್ತಾರೆ, ಅದು ಬೇರೆ ವಿಚಾರ. ಇಲ್ಲಿ ಮಧ್ಯದಲ್ಲಿ ಗಿರಣಿಯನ್ನು ಇಡಬೇಕಾ ಅಂತ ಒಂದು ಸಂಶೋಧನೆ ಹೊರಟಿತು. ಹೊರಟಾಗ ಅದು ಗಿರಣಿ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಅಲ್ಲ, ಇನ್ನೂ ಸ್ವಲ್ಪ ಒಳಗೆ ಹೋದಾಗ ಅದು ಬಿಂಬರೂಪನಾದ ಪರಮಾತ್ಮ ಅಂತ ಅರ್ಥ ಬರೀತಾರೆ. ಇಲ್ಲಿ ಗಿರಣಿ ಅನ್ನುವ ಶಬ್ದಕ್ಕೆ ಬಿಂಬರೂಪನಾದ ಪರಮಾತ್ಮ ಅಂತ ಅರ್ಥ ಯಾಕೆ ಅಂತಂದರೆ, ಘೃಣಿ ಅಂದರೆ ಸಂಸ್ಕೃತದಲ್ಲಿ ಏನರ್ಥ ಅಂದರೆ, ಘೃ ಅಂದರೆ ಕರುಣ ಅಂತ ಅರ್ಥ, ಅಣಿ ಅಂದರೆ ಮಯಿ ಅಂತ ಅರ್ಥ, ಘೃಣಿ ಅಂದರೆ ಕರುಣಾಮಯಿ ಅಂತ ಅರ್ಥ. ಈಗ ನಿಮಗೆ ಕರುಣಾಮಯಿ ಅಂದರೆ ಏನು ಅಂತ ಅನ್ನೋದು ಅರ್ಥ ಗೊತ್ತಾಗಬೇಕು. ನಾನೇನೋ ಗಿರಣಿ ಅನ್ನುವ ಶಬ್ದಕ್ಕೆ ಕರುಣಾಮಯಿ ಅಂತ ಹೇಳಿಬಿಟ್ಟೆ, ಅದರ ಅರ್ಥ ಏನು ಅಂತ ನಿಮಗೆ ಬೇಕಲ್ಲ. ಕರುಣಾಮಯಿ ಅಂದರೆ ನಿಮಗೆ ಒಂದು ಮಾತು ಹೇಳ್ತೇನೆ, ಕೃಪಾಮಯಿ ಕರುಣಾಮಯಿ ಎರಡು ಒಂದೇ ಅರ್ಥ. ಈ ಕರುಣಾಮಯಿ ಕೃಪಾಮಯಿ, ಕೃಪಾಮಯಿ ಅಂದರೆ ಏನು? ನಿಮಗೊಂದು ಉದಾಹರಣೆ ಕೊಡ್ತೇನೆ, ಆಗ ಅರ್ಥ ಆಗುತ್ತೆ. ಕೃಷ್ಣನ ಮುಂದೆ ಹೋಗ್ತೀರಿ, ಕೃಷ್ಣನ ಮುಂದೆ ಹೋಗಿ ಕೃಷ್ಣ ನನ್ನ ಮೇಲೆ ಕರುಣೆ ಮಾಡಪ್ಪ ಅಂತ ಕೇಳಬೇಕು. ಆದರೆ ನಾವು ಕರುಣೆ ಮಾಡಪ್ಪ ಅಂತ ನಾನು ಕೇಳ್ತೇನೆ, ನೀವು ಕೃಷ್ಣನ ಹತ್ರ ಹೋಗಿ ಕರುಣೆ ಮಾಡಪ್ಪ ಅಂತ ಕೇಳ್ತೀರಾ, ಅನುಗ್ರಹ ಮಾಡಪ್ಪ ಅಂತ ಕೇಳ್ತೀರಾ ಅಂತ ನಾನು ಕ್ವಶ್ಚನ್ ಕೇಳಿದೆ ಅಂತ ಇಟ್ಕೊಳ್ಳಿ, ನೀವೇನು ಉತ್ತರ ಕೊಡ್ತೀರಿ? ಅಲ್ಲ, ಎರಡು ಒಂದೇ ಅಲ್ವಾ? ಅನುಗ್ರಹ ಮಾಡು ಅಂದ್ರೇನು, ಕರುಣೆ ಮಾಡು ಅಂದರೆ ಎರಡು ಒಂದೇ, ಅದನ್ನೇನು ಮತ್ತೆ ಕ್ವಶ್ಚನ್ ಕೇಳೋದು ಅಂತ. ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದೆ ಕರುಣೆ ಮಾಡಪ್ಪ ಅಂದರೆ ಬೆಲೆ ಇಲ್ಲ, ಅದರ ಅರ್ಥ ತಿಳಿದುಕೊಂಡು ಕರುಣೆ ಮಾಡಪ್ಪ ಅಂದರೆ ಬೆಲೆ ಇದೆ. ಏನದರ ಅರ್ಥ? ಅನುಗ್ರಹ ಮಾಡು ಅಂತ ಕೇಳಬೇಕಾ, ಕರುಣೆ ಮಾಡು ಅಂತ ಕೇಳಬೇಕಾ? ಆಗ ದಾಸರು ಹೇಳ್ತಾರೆ, ಕರುಣೆ ಮಾಡು ಅಂತ ಕೇಳಿ, ಅನುಗ್ರಹ ಮಾಡು ಅಂತ ಕೇಳಬೇಡಿ. ಅಲ್ಲ, ಎರಡು ಒಂದೇ ಅರ್ಥ ಅಲ್ವಾ? ಒಂದೇ ಅರ್ಥ, ಅದರೊಳಗೆ ಒಂಚೂರು ವ್ಯತ್ಯಾಸ ಇದೆ. ಏನದು? ಕೃಷ್ಣನ ಹತ್ರ ಹೋಗ್ತೀರಿ, ಹೋಗಿ ನೀವು ಕೇಳ್ತೀರಿ ಏನೋ ಮಾಡು ಅಂತ. ಅಲ್ಲಿ ಅವನು ನಮ್ಮ ಮೇಲೆ ದಯಾ ತೋರಬೇಕಲ್ಲ, ಅದಕ್ಕೆ ಎರಡು ವೇ
ಎರಡು ದಾರಿ. ಒಂದು ಅವ ಹೇಳ್ತಾನೆ ಇಂಥದ್ದು ನನಗೆ ಮೇಲೆ ಅನುಗ್ರಹ ಮಾಡು ಅಂತಂದಾಗ ಅವ ಕೇಳ್ತಾನೆ. ಅನುಗ್ರಹ ಮಾಡು ಅಂತ ಕೇಳಿದರೆ ಅವ ಮೊದಲನೇ ಕ್ವಶ್ಚನ್ ಏನು ಕೇಳ್ತಾನೆ ಗೊತ್ತಾ, ಅನುಗ್ರಹ ಮಾಡಬೇಕಾದ್ರೆ ನಿನ್ನ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಾನೆ. ನಿನ್ನ ಕ್ವಾಲಿಫಿಕೇಷನ್ ಏನು? ನನ್ನ ಹತ್ರ ಬರಬೇಕಾದ್ರೆ ಇಷ್ಟು ಜಪ ಮಾಡಿರಬೇಕು, ಇಷ್ಟು ತಪಸ್ಸು ಮಾಡಿರಬೇಕು, ಇಷ್ಟು ನಮಸ್ಕಾರ ಮಾಡಿರಬೇಕು, ಇಷ್ಟು ದಾನ ಮಾಡಿರಬೇಕು, ಇಷ್ಟು ಧರ್ಮ ಮಾಡಿರಬೇಕು, ಇಷ್ಟು ಮಾಡಿ ನೀನು ಬಂದು ಅನುಗ್ರಹ ಮಾಡು ಅಂತ ಕೇಳು, ನಾನು ಮಾಡ್ತೇನೆ. ಬರೀ ಅನುಗ್ರಹ ಮಾಡು ಅಂದರೆ ಕ್ವಾಲಿಫಿಕೇಷನ್ ಎಲ್ಲಿದೆ ಅಂತ ನಾನು ಕೇಳ್ತೇನೆ. ಓ, ಹಾಗಾದರೆ ನಾವೇನು ಗೊತ್ತಾ, ಏನು ತಯಾರಿ ಇಲ್ಲ, ಸೀದಾ ಕೃಷ್ಣ ಹೋದರೆ ಅನುಗ್ರಹ ಮಾಡ್ತಾನಂತೆ ಅಂತ ಹೇಳಿಬಿಟ್ರು. ನಾವು ಹೋದ್ವಿ, ಕೇಳಿದ್ವಿ, ಆ ಕೃಷ್ಣ ಕ್ವಶ್ಚನ್ ಕೇಳ್ತಾನೆ, ಆಗೇನು ಮಾಡ್ತೀರಿ? ಅವಾಗ ತಲೆ ಕೆರೋದಲ್ಲ, ಅದಕ್ಕೆ ದಾಸರನ್ನು ಹಿಡೀರಿ. ದಾಸರು ಸರಳವಾದ ಮಾರ್ಗ ಹೇಳಿದರು. ಅನುಗ್ರಹ ಮಾಡು ಅಂತ ಕೇಳಿದರೆ ನಿಮ್ಮ ಕ್ವಾಲಿಫಿಕೇಷನ್ 100% ಇರಬೇಕು, ಆವಾಗ ಅಧಿಕಾರವಾಣಿಯಿಂದ ಸ್ವಾಮಿ ನನಗೆ ಅನುಗ್ರಹ ಮಾಡು ಅಂತ ಕೇಳಬಹುದು. ಇದು ಅನುಗ್ರಹ ಶಬ್ದದ ಅರ್ಥ. ಅದೇ ಕರುಣಾ ಶಬ್ದದ ಅರ್ಥ ಏನು ಗೊತ್ತಾ, ಏನು ಕ್ವಾಲಿಫಿಕೇಷನ್ ಇರಬೇಕೋ ಆ ಯಾವ ಕ್ವಾಲಿಫಿಕೇಷನ್ ನಮ್ಮ ಹತ್ರ ಇಲ್ಲ, ಡೈರೆಕ್ಟ್ ಕೊಡ್ತಾರಂತೆ ಓಡಿ ಬಂದ್ವಿ ಅಷ್ಟೇ. ನಮಗೇನು ಬ್ಯಾಕ್ಗ್ರೌಂಡೇ ಇಲ್ಲ, ಸೀದಾ ಕೃಷ್ಣ ಅನುಗ್ರಹ ಮಾಡ್ತಾನಂತೆ ಅಂತ ಬಂದುಬಿಟ್ಟು ಕೃಷ್ಣ ಅಂತ. ಆವಾಗ ಏನು ಕೇಳ್ರಿ, ಕರುಣೆ ಕೃಪೆ ಮಾಡು ಅಂತ ಕೇಳಿ, ಅನುಗ್ರಹ ಮಾಡು ಅಂತ ಕೇಳಬೇಡಿ, ಕೃಪೆ ಕೃಪೆ ಮಾಡು ಅಂದರೆ ಕ್ವಶ್ಚನ್ನೇ ಕೇಳಲ್ಲ. ಕೃಪೆ ಅನ್ನುವ ಶಬ್ದಕ್ಕೆ ಏನೂ ತಯಾರಿ ಇಲ್ಲದೆ ಬಂದಿದ್ದೇನೆ ಅಂತ ಅರ್ಥ. ಅನುಗ್ರಹ ಮಾಡು ಅಂದರೆ ನೀನು ಏನು ಕೇಳ್ತೀಯೋ ಅದೆಲ್ಲ ತಯಾರಿ ಮಾಡಿಕೊಂಡು ಬಂದಿದ್ದೇನೆ ಅಂತ ಅರ್ಥ. ತಯಾರು ಮಾಡಿಕೊಂಡು ಬರೋದು ಬೇರೆ, ತಯಾರಿಲ್ಲದೆ ಬರೋದು ಬೇರೆ. ತಯಾರಿದ್ದು ಬರೋದು ಅದಕ್ಕೆ ಅನುಗ್ರಹ ಮಾಡು ಅಂತ, ತಯಾರಿಲ್ಲದೆ ಬರೋದು ಕರುಣೆ ಮಾಡು, ಕೃಪೆ ಮಾಡು. ದಾಸರು ಇಷ್ಟು ಯೋಚನೆ ಮಾಡಿಯೇ ತಮ್ಮ ಪದ್ಯದಲ್ಲಿ ಕೃಷ್ಣನ ಹತ್ರ ಹೋದಾಗ ಕೃಷ್ಣ ಕೃಪೆ ಮಾಡು ಅಂತ ಕೇಳಿದರು. ಯಾಕೆ ಕೇಳಿದರು? ಎಲ್ಲಿಯಾದರೂ ಅನುಗ್ರಹ ಮಾಡು ಅಂದರೆ ಎಲ್ಲಿ ಕ್ವಾಲಿಫಿಕೇಷನ್ ಅಂತ ಕೇಳ್ತಾನೆ. ಅದಕ್ಕೆ ಅನುಗ್ರಹ ಮಾಡು ಅಂತ ಕೇಳಬೇಡಿ, ಕೃಷ್ಣ ಕೃಪೆ ಮಾಡು ಅಂತ ಅಲ್ವಾ. ಅಂದರೆ ಅರ್ಥ ಆಯ್ತಲ್ಲ, ಈ ಕೃಪೆ ಅನ್ನುವ ಶಬ್ದಕ್ಕೆ ನಮ್ಮ ಕ್ವಾಲಿಟಿ ಏನೂ ಇಲ್ಲ, ಆದರೂ ನಾವು ಅಪೇಕ್ಷೆ ಪಡ್ತೀವಿ. ಅದಕ್ಕೆ ಕೃಪೆ, ಈ ಅರ್ಥವನ್ನು ಹೇಳುವ ಶಬ್ದವೇ ಗೃಣಿ. ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಇಷ್ಟು ಬೇಕು, ನಾವು ಅಷ್ಟು ಮಾಡೋಲ್ಲ. ಇವತ್ತು ಹೇಳ್ತಾರೆ ಏನು ಅಂತ, ಒಂದು ವರ್ಷ ವಿಷ್ಣು ಪಂಚಕ ವ್ರತ ಮಾಡಿ ಅಂತ ದೇವರು ಹೇಳ್ತಾನೆ. ನಮಗೆ ತಿಂಗಳಿಗೆ 5 ಉಪವಾಸ ಇದ್ದರೆ ಒಂದು ಉಪವಾಸವೇ ಕಷ್ಟ, 5 ಉಪವಾಸ ಕಷ್ಟ ಆಗಲ್ವ, ಅದು 1 ವರ್ಷ ಇರಬೇಕಂತೆ, ಏನು ಮಾಡಬೇಕು? ಅದಕ್ಕೆ ಶಾಸ್ತ್ರ ಹೇಳಿತ್ತು, ಸ್ವಲ್ಪ ಕಷ್ಟ ಆಗ್ತದ ರೋಗಿಷ್ಟ್ರ, ಹಾಗಾದರೆ ಒಂದು ಕೆಲಸ ಮಾಡಿ, ಏನು ಗೊತ್ತಾ, ಅಧಿಕ ಮಾಸ ಬರ್ತದಲ್ಲ, ಆ ಅಧಿಕ ಮಾಸದಲ್ಲಿ 5 ಉಪವಾಸ ಬರುತ್ತೆ, 2 ಏಕಾದಶಿ, 1 ಶ್ರವಣ ನಕ್ಷತ್ರ, ಹುಣ್ಣಿಮೆ ಅಮಾವಾಸ್ಯ, 5 ಉಪವಾಸ ಇದ್ದು ಬಿಟ್ಟರೆ ಆ 1 ತಿಂಗಳೊಳಗೆ 5 ದಿನ ಉಪವಾಸ ಇದ್ದು ಬಿಟ್ಟರೆ 1 ವರ್ಷ ಇಡೀ ವಿಷ್ಣು ಪಂಚಕ ವ್ರತ ಮಾಡಿದಂತೆ. ಈ ಶಾರ್ಟ್ ಮಾರ್ಗ ಇದೆ ನೋಡಿ, ಶಾರ್ಟ್ ವೇ, ಇದನ್ನು ಕಂಡುಹಿಡಿದು ಬಿಟ್ಟರೆ ಸುಲಭ ಅಂತ. ಅದು ಯಾರಿಗೆ ಶಾರ್ಟ್ ವೇ? ಯಾರಿಗೆ ಕೆಪ್ಯಾಸಿಟಿ ಇಲ್ಲ ಅವರಿಗೆ ಶಾರ್ಟ್ ಮಾರ್ಗ, ಅತ್ಯಂತ ಸೂಕ್ಷ್ಮವಾದ ಮಾರ್ಗ. ಹಾಗೆ ಇಲ್ಲಿ ದೇವರನ್ನು ಕಾಣಬೇಕು, ಕಾಣಬೇಕಾದರೆ ನಮಗೇನಿಲ್ಲ. ಹಾಗಾದರೆ ನಮ್ಮ ದೇವರು ನೀ ಇಷ್ಟು ಮಾಡಿದರೆ ಅನುಗ್ರಹ ಮಾಡ್ತೇನೆ ಅಲ್ಲ, ಎಲ್ಲರಂತೆ ಅಲ್ಲ. ನಮ್ಮ ದೇವರು ಏನು ಗೊತ್ತಾ, ನೀನು ಮಾಡು ಬಿಡು, ಮಾಡಿದರೆ ನಿಂಗೆ ಒಳ್ಳೆಯದು, ಮಾಡಲಿಲ್ವಾ ನಿನ್ನನ್ನು ಕಾಪಾಡೋದು ಕಾಪಾಡಿಯೇ ಕಾಪಾಡ್ತಾರೆ. ಈ ಕ್ವಾಲಿಟಿ ನಮ್ಮ ದೇವರಲ್ಲಿ ಮಾತ್ರ ಇದೆ. ಆ ಅರ್ಥವನ್ನು ತಿಳಿಸುವ ಶಬ್ದವೇ ಗೃಣಿ ಅಂತ ಅರ್ಥ. ಹಾಗಾದರೆ ನೀವು ಕೇಳಬಹುದು, ಸೂರ್ಯನಿಗೆ ಈ ಹೆಸರು ಯಾಕೆ ಬಂತು? ಹಾಗಾದರೆ ಇದು ಪರಮಾತ್ಮನಲ್ಲಿರುವ ಹೆಸರು, ಸೂರ್ಯನಿಗೆ ಯಾಕೆ ಬಂತು ಅಂತ. ಆಗ ಶಾಸ್ತ್ರಕಾರರು ಕೊಡ್ತಾರೆ, ಆ ಪರಮಾತ್ಮನಲ್ಲಿರತಕ್ಕಂಥ ಕ್ವಾಲಿಟಿ ನಮ್ಮ ಸೂರ್ಯನಲ್ಲೂ ಚೂರಿದೆ ಅಂತೆ. ಈ ಥರ ಎಲ್ಲ ಐತರೆ ಭಾಷೆಯಲ್ಲಿ ತುಂಬ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಏನು ಗೊತ್ತಾ, ಈ ಬೆಕ್ಕಿಗೆ ಮಾರ್ಜಾಲ ಅಂತ ಕರೀತಾರೆ, ಬೆಕ್ಕಿಗೆ. ಅದು ಯಾರ ಹೆಸರು ಗೊತ್ತಾ? ಐತರೆ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅದು ಬೆಕ್ಕಿನ ಹೆಸರು. ನಾವು ಸಾಮಾನ್ಯ ಮಾರ್ಜಾಲ ಅರ್ಥ ಬರೀರಿ ಅಂತ ಕ್ವಶ್ಚನ್ ಕೇಳಿದರೆ ನಾವೇನು ಉತ್ತರ ಕೊಡ್ತೀವಿ? ಬೆಕ್ಕು ಅಂತ ಅರ್ಥ ಬರೀತೀವಿ. ಅದು ಯಾರ್ದು ಹೆಸರು ಗೊತ್ತಾ? ನಿಜವಾದ ಅರ್ಥ ಅಲ್ಲ, ಮಾರ್ಜಾಲ ಪರಮಾತ್ಮ ಅಂತ ಅರ್ಥ ಬರೀಬೇಕು. ಈ ಥರ ಅರ್ಥ ಬರೆದು ಬಿಟ್ಟರೆ ಅವನು ಮಾರ್ಕೇ ಕಮ್ಮಿ ಹಾಕಿಬಿಡ್ತಾನೆ, ಆದ್ದರಿಂದ ಮಾರ್ಕು ಕೂಡ ಬೀಳೋದಿಲ್ಲ. ಆದ್ದರಿಂದ ಏನು ಮಾಡಬೇಕು? ಈಗ ಮಾರ್ಜಾಲ ಅಂತನ್ನುವ ಶಬ್ದಕ್ಕೆ ಏನರ್ಥ? ಮಾರ್ಜಾಲ ಅಂತನ್ನುವ ಶಬ್ದಕ್ಕೆ
ಬೆಕ್ಕು ಅಂತ ಅರ್ಥ ಅಲ್ಲ, ಪರಮಾತ್ಮ. ಹೌದು, ಪರಮಾತ್ಮನಿಗೆ ಮಾರ್ಜಾಲ ಅಂತ ಯಾಕೆ ಹೆಸರು ಅಂದರೆ, ಮಾರಯತಿ ಜಾರಯತಿ ಇತಿ ಚ ಮಾರ್ಜಾಲ. ದೇವರು ಕೊಲ್ಲಬೇಕಾದ್ರೆ ಒಮ್ಮೆ ಕೊಲ್ಲಲ್ಲಂತೆ ಜೀವರಾಶಿಗಳನ್ನ. ಹೇಗೆ ಕೊಲ್ತಾನೆ ಜೀವರಾಶಿಗಳನ್ನ ಕೊಲ್ಲಬೇಕಾದ್ರೆ? ಮೊದಲು ಕೊಲ್ತಾನೆ, ಮತ್ತೆ ಹುಟ್ಟಿಸ್ತಾನೆ, ಮತ್ತೆ ಕೊಲ್ತಾನೆ, ಮತ್ತೆ ಹುಟ್ಟಿಸ್ತಾನೆ. ಒಮ್ಮೆಲೆ ತೆಗೆದು ನಮ್ಮನ್ನು ಆ ಕಡೆ ಬಿಸಾಡಿಬಿಟ್ಟು ಇನ್ನು ಈ ಕಡೆ ಪ್ರಪಂಚಕ್ಕೆ ಬರಬೇಡ ಅಂತ ಮಾಡ್ತಾನೇನು? ಮಾಡಲ್ಲ. ಕೊಲ್ತಾನೆ ಹುಟ್ಟಿಸ್ತಾನೆ, ಕೊಲ್ತಾನೆ ಹುಟ್ಟಿಸ್ತಾನೆ. ಈ ಥರ ಇದು ದೇವರದು ಒಂದು ಕ್ವಾಲಿಟಿ ಹಾಗೆ. ಇದನ್ನು ಬೆಕ್ಕು ಮಾಡುತ್ತೆ ಅಂತೆ. ಅದಕ್ಕೆ ಆ ಬೆಕ್ಕಿಗೆ ಆ ಹೆಸರು ಬಂತಂದೆ. ಯಾಕೆ ಹೇಳಿ, ಆ ಬೆಕ್ಕು ಇಲಿಯನ್ನು ಕೊಲ್ಲಬೇಕಾದ್ರೆ ಹಾಗೆ ಕೊಲ್ಲಲ್ಲ, ಮೊದಲು ಹೊಡಿತದೆ, ಸುಮ್ಮನೆ ಕೊಡ್ತದೆ, ಅದು ಸತ್ತೋಯಿತು ಅಂತ ಸುಮ್ಮನೆ ಕೂತಿರ್ತದೆ, ಆಮೇಲೆ ಕಣ್ಣು ಬಿಡುತ್ತೆ ಯಾರಿಲ್ಲ ಅಂತ, ಮತ್ತೆ ಓಡ್ಲಿಕ್ಕೆ ಶುರು ಮಾಡುತ್ತೆ, ಮತ್ತೆ ಹೋಗಿ ಹೊಡಿತದೆ, ಮತ್ತೆ ಸುಮ್ಮನೆ ಕೊಡ್ತದೆ. ಹೀಗೆ ಕೊಲ್ಲೋದು ಬದುಕಿಸೋದು, ಕೊಲ್ಲೋದು ಬದು, ಕೊನೆಗೆ ಅವ್ರು ಕೊಂದು ಬಿಡ್ತದೆ. ಇದು ಪರಮಾತ್ಮನಲ್ಲಿರತಕ್ಕಂಥ ಗುಣ. ಈ ಗುಣವನ್ನು ಇದು ಇಟ್ಟುಕೊಂಡದ್ದರಿಂದ ಇದಕ್ಕೆ ಮಾರ್ಜಾಲ ಅಂತ ಕರೀತಾರೆ. ಇಂಥದ್ದು ನೂರಾರು ಉದಾಹರಣೆ ಕೊಡ್ಬೋದು ಇಲ್ಲಿ. ಈಗ ಗೃಹಿಣಿ ಅನ್ನುವ ಶಬ್ದಕ್ಕೆ ಪರಮಾತ್ಮನಲ್ಲಿರುವ ಒಂದು ಕ್ವಾಲಿಟಿ ಏನು ಗೊತ್ತಾ? ನೀನು ಮಾಡು ಬಿಡು, ನಿನ್ನ ಕಾಲ ಕಾಲಕ್ಕೆ ಊಟ, ಕಾಲ ಕಾಲಕ್ಕೆ ನೀರು, ಕಾಲ ಕಾಲಕ್ಕೆ ಬೆಳಕು, ಕಾಲ ಕಾಲಕ್ಕೆ ಗಾಳಿ, ಇದನ್ನೆಲ್ಲ ಕೊಡ್ತಾ ಇದ್ದಾನಲ್ಲ, ಇದಕ್ಕೆಲ್ಲ ಎಷ್ಟು ಮಾಡಬೇಕು ಗೊತ್ತಾ? ನಾವು ಅದ್ಯಾವುದು ಮಾಡಿಲ್ಲ, ಆದರೂ ನಮಗೆ ಕಾಲ ಕಾಲಕ್ಕೆ ಕರೆಕ್ಟಾಗಿ ಕೊಡ್ತಾನೆ. ಈ ಕ್ವಾಲಿಟಿ ಸೂರ್ಯನಲ್ಲಿ ಚೂರು ಇದ್ದದ್ದರಿಂದ ಸೂರ್ಯನಿಗೆ ಗೃಣಿ ಅಂತ ಕರೀತಾರೆ. ಏನಾಗಾದರೆ ಅಂಥ ಗುಣ ಕ್ವಾಲಿಟಿ ಅಂತ ನೀವು ಕೇಳ್ಬೋದು. ನೋಡಿ, ಸೂರ್ಯನಿಗೆ ದೇವರು ಕೊಟ್ಟದ್ದು ಏನು ಗೊತ್ತಾ? ಹೇಳಿದ್ದು, ಯಾರು ಅರ್ಘ್ಯ ಕೊಡ್ತಾರೆ ಅವರಿಗೆ ಚಂದ ನೀರು ಕೊಡು, ಯಾರು ಗಾಯತ್ರಿ ಜಪ ಮಾಡ್ತಾರೆ ಅವರಿಗೆ ಬೆಳಕು ಕೊಡು. ಆದರೆ ದಿನ ಬೆಳಕು ಕೊಡಬೇಕಾದ್ರೆ, ಏ ನೀ ಗಾಯತ್ರಿ ಜಪ ಮಾಡಿದೆಯಾ, ಹಾಗಾದರೆ ಮಾತ್ರ ನಿನಗೆ ಇವತ್ತು ಬೆಳಕು, ಇಲ್ಲ ಅಂದರೆ ಕರೆಂಟ್ ಲೆಸ್ ಅಂತ ಮಾಡ್ತಾನೇನು? ಇಲ್ಲ, ನಮಗೆ 24 hours ಕರೆಂಟ್ ಕೊಡ್ತಾ. ನೀ ಜಪ ಮಾಡು ಬಿಡು, ನೀನು 24 hours ವಾಟರ್. ಯಾಕೆ? ನೀನು ಜಪ ಅರ್ಘ್ಯ ಕೊಡು ಬಿಡು. ಇದು ಪರಮಾತ್ಮನಲ್ಲಿರತಕ್ಕಂಥ ಗುಣ. ಅದನ್ನು ಒಂಚೂರು ಇವನು ಫಾಲೋ ಮಾಡಿದ್ದಾನೆ, ಆದ್ದರಿಂದ ಇವನಿಗೆ ಗೃಹಿಣಿ ಆಯಿತು. ಇಷ್ಟಾದಮೇಲೆ ಮತ್ತೆ ಉಳಿದದ್ದೆಲ್ಲ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಆದರೂ ನೋಡಿ, ಪರಮಾತ್ಮನ ಜ್ಞಾನ ಹೇಗಿರಬೇಕು ಗೊತ್ತಾ? ಸಂಶಯ ರಾಹಿತ್ಯಂ ಅಂತ ಟೀಕಾರಾಯರು ಸುಧಾದಲ್ಲಿ ಬರೀತಾರೆ. ಯಾವುದೇ ಒಂದು ಗುಣ ತಿಳ್ಕೊಳ್ಳಿ, ಅದರಲ್ಲಿ ಸಂಶಯ ಇರಬಾರ್ದು. ಸಂಶಯ ಇದ್ದರೆ ಅದು ವೇಸ್ಟ್. ಯಾವುದೇ ಜ್ಞಾನ ಮಾಡ್ಕೊಳ್ಳಿ, ನಿಮಗೆ ಜಾಸ್ತಿ ಇಲ್ಲ, ಒಂದೇ ಮಾಡ್ಕೊಳ್ಳಿ, ಸಂಶಯ ಇರಬಾರ್ದು. ಸಂಶಯ ಇಲ್ಲ ರೀ. ಗೃಹಿಣಿ ಅನ್ನುವ ಶಬ್ದಕ್ಕೆ ಪರಮಾತ್ಮದಲ್ಲಿ ಸಂಶಯ ಇಲ್ಲ. ನಾನು ಹೇಳ್ತೇನಲ್ವಾ, ಗೃಹಿಣಿ ಅನ್ನುವ ಶಬ್ದಕ್ಕೆ ಡಿಕ್ಷನರಿಗಳಿಗೆ ಇದು ಅಂತ ಬರ್ತಿದ್ದಾರೆ. ಇಲ್ಲಿ ಗೃಹಿಣಿ ಅಂತ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಬರ್ತಿದ್ದಾರೆ ಹೊರತು ಪರಮಾತ್ಮ ಅಂತ ಅರ್ಥ ಅಲ್ಲ ಅಂತ ನಾನು ಹೇಳ್ತೀನಿ. ನಾ ಕ್ವಶನ್ ಕೇಳಲಿಕ್ಕೇನು, ಅದಕ್ಕೆ ನೀವೇನು ಆನ್ಸರ್ ಕೊಡ್ತೀರಿ? ಅಲ್ಲ, ನಾನು ಹೇಳ್ತೀನಿ ಅದು ಪರಮಾತ್ಮ ಅಂತ, ನೀವು ಹೇಳ್ತೀರಿ ಅದು ಸೂರ್ಯ ಅಂತ. ಈಗ ನನಗೆ ನಿಜ ನಾನು ಸೂರ್ಯ ಅಲ್ಲ ಅಂತ ನೀವು ಹೆಂಗೆ ಪ್ರೂವ್ ಮಾಡ್ತೀರಿ? ಗೃಹಿಣಿ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಉಂಟೋ ಇಲ್ಲೋ ಡಿಕ್ಷನರಿ ಒಳಗೆ ಇದೆ, ಹಾಗಾದರೆ ಅದು ಸೂರ್ಯ ಅಂತ ಆಗ್ಬೋದಲ್ವಾ? ದೇವರಂತೆ ಯಾಕೆ ಆಗಬೇಕು? ಅಲ್ಲರಿ, ನಾ ಹೇಳ್ತಿದ್ದೆ, ನೀ ಹೇಳಿದ್ರೆ ನಿನಗಿರ್ಬೋದು, ನಾನು ಸೂರ್ಯ ಅಂತ ಹೇಳ್ತೀನಿ. ನೀವೇನು ಮಾಡಬೇಕು, ನೀ ಏನು ತಿಳ್ಕೊಂಡಿ ಅದಲ್ಲ, ನನಗೆ ಸೂರ್ಯ ಅಲ್ಲ ಅಂತ ಪ್ರೂವ್ ಮಾಡಬೇಕು ನೀವು, ಆವಾಗ ನಂದು ಗ್ಯಾರಂಟಿ, ಆವಾಗ ಅದು ಹಾಗಾದರೆ ಗೃಹಿಣಿ ಅನ್ನುವ ಶಬ್ದಕ್ಕೆ ಸೂರ್ಯ ಅಲ್ಲ ಅಂತ ನೀ ಹೇಳ್ತಿ, ಅದು ಯಾಕಲ್ಲ? ಅದಕ್ಕೆ ನೋಡಿ, ಪಕ್ಕದಲ್ಲಿ ಆ ಕಡೆ ಈ ಕಡೆ ಓಂ ಗೃಹಿಣಿ ಓಂ ಅಂದರೆ ಅರ್ಥ ಏನು ಗೊತ್ತಾ? ಓಂಕಾರ ಪ್ರತಿಪಾದ್ಯವಾದ ಗೃಹಿಣಿ ಯಾರೋ ಅವನನ್ನು ತಗೊಳ್ಬೇಕೇ ಹೊರತು ಓಂಕಾರ ವಾಚ್ಯನಲ್ಲದವನನ್ನು ಗೃಹಿಣಿಯಿಂದ ತಗೊಳ್ಬಾರ್ದು. ಆವಾಗ ಓಂಕಾರ ಓಂ ಗೃಹಿಣಿ ಓಂ ಆ ಕಡೆ ಈ ಕಡೆ ಓಂಕಾರ ಇಟ್ಟಿದ್ದಾರೆ, ಹಂಗಾರೆ ಓಂಕಾರ ಪ್ರತಿಪಾದ್ಯನಾದವನು ಭಗವಂತ ಒಬ್ಬನೇ. ಹಾಗಾದರೆ ಗೃಹಿಣಿ ಶಬ್ದಕ್ಕೆ ಪರಮಾತ್ಮ, ಬಿಂಬರೂಪನಾದ ಪರಮಾತ್ಮ ಅಂತೇ ಅರ್ಥ. ಓ, ಇಷ್ಟು ಹೇಳಿದ ಮೇಲೆ ಇನ್ನು ಧೈರ್ಯ ಬಂತು, ಇನ್ನು ನಮಗೆ ಕ್ವಶನ್ ಹುಟ್ಟಲಿಲ್ಲ, ಮತ್ತೆ ಯಾಕೆ ಉಳಿದಿದ್ದೆಲ್ಲ ಬೇಕು ಅಂದರೆ, ನೋಡಿ, ಗೃಹಿಣಿ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತಲ್ಲಕ್ಕೆ ಇಡೀ ಚಕ್ರಾಬ್ಜ ಮಂಡಲ. ಅಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ನಮಗೆ, ಆ ಪ್ರಶ್ನೆಯನ್ನು ಒಂದೊಂದೊಂದೊಂದೇ ಕಳ್ಕೊಂಬರ್ಬೇಕು, ಅಷ್ಟೊಳಗೆ ಅಷ್ಟು ಚಕ್ರ ರೆಡಿಯಾಗಿ ಹೋಗಿರ್ತದೆ. ಇಷ್ಟೇ, ಇನ್ನೇನಿಲ್ಲ ಟೆಕ್ನಾಲಜಿ. ಹಾಗಾದರೆ ನಿಮಗೇನು ಪ್ರಶ್ನೆ ಬರುತ್ತೆ ಅಂತ, ಆವಾಗ ಓಂ ಅಂತ ಅನ್ನೋದು. ಈಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀರೋ ಇಲ್ವೋ? ಎಲ್ಲ ದೇವತೆಗಳಿಗೂ ಓಂಕಾರ ಹಾಕೇ ಹಾಕ್ತಾರೆ, ನೀವೇನು ಸೂರ್ಯನಿಗೆ ಮಾತ್ರ ಅಂತ, ಸೂರ್ಯನಿಗೂ ಓಂಕಾರ ಅಂತ ಹೇಳೋ ತಪ್ಪೆ, ರಾಯರಿಗೆ ಇಡ್ತೀವಂತೆ ಸೂರ್ಯನಿಗೆ ತಪ್ಪ? ಹಾಗೆ ಸೂರ್ಯನಿಗೆ ಆ ಕಡೆ ಈ ಕಡೆ ಓಂಕಾರ ಇಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ಕ್ವಶನ್ ಕೇಳಲಿಕ್ಕೆ ಹೆಂಗೆ ಬೇಕಾದ್ರೆ ಕೇಳ್ಬೋದು, ನೀವು ಆನ್ಸರ್ ಕೊಡಿ ನೋಡೋಣ.
ಅದಕ್ಕೆ ಓಹೋ ಓಂಕಾರವನ್ನು ಸೂರ್ಯನಿಗೂ ಉಪಯೋಗಿಸಿದರೆ ತಪ್ಪಲ್ಲ ಅಂತ ತಿಳ್ಕೊಂಡು ಉಪಯೋಗಿಸಿ ಸೂರ್ಯನೇ ಅಂತ ಯಾಕೆ ಅರ್ಥ ಆಗಬಾರ್ದು ಅಂತ ಕ್ವಶನ್ ಕೇಳ್ತೀರಾ? ಹಾಗಾದರೆ ಅದಕ್ಕೆ ನೋಡಿ, ಮೇಲುಗಡೆ ಅಂ ಅಹಾ ಅಂತ ಎರಡು ಶಬ್ದ ಇದೆ ನೋಡಿ, ಮೇಲೆ ಅಮ್ ಅಂತ ಇದೆ, ಕೆಳಗೆ ಅಹಾ ಅಂತ ಇದೆ. ಇದೇನು ಇದು ಅಂದರೆ ವರ್ಣಮಾಲೆಗಳಲ್ಲಿ ಸ್ವಲ್ಪ ವ್ಯಾಕರಣ ತಗೊಳ್ಳಿ, ವರ್ಣಮಾಲೆಗಳಲ್ಲಿ ಸ್ವರ ಅಕ್ಷರ ವ್ಯಂಜನ ಅಕ್ಷರ ಅಂತುಂಟು. ಇಲ್ಲಿ ಗೃಣಿ ಶಬ್ದದಿಂದ ಹೇಳಲ್ಪಡುವವರು ಯಾರು ಅಂತ ಕ್ವಶ್ಚನ್. ಅದಕ್ಕೆ ನೀವು ಆನ್ಸರ್ ಕೊಡ್ತಾ ಇದ್ದೀರಿ ಅಮ್ಮಹ. ಯಾಕೆ ಅಮ್ಮಹನೇ ಕೊಟ್ಟರು? ಬೇರೆ ಅಕ್ಷರ ಇಡ್ಬೋದಾಗಿತ್ತಲ್ಲ. ಅಂತಂದರೆ ಬೇರೆ ಅಕ್ಷರ ಯಾಕಿಟ್ಟಿಲ್ಲ ಅಂದರೆ, ವರ್ಣಮಾಲೆಗಳಲ್ಲಿ ಎರಡು ವಿಧ, ಸ್ವರ ವ್ಯಂಜನ ಅಂತ. ಸ್ವರ ಅಕ್ಷರವನ್ನು ಇಟ್ಟಿದ್ದರೆ ಅದು ಏನಾಗ್ತಿತ್ತು ಗೊತ್ತಾ? ಅದು ಸ್ತ್ರೀ ಪ್ರತಿಪಾದಕ. ಸ್ವರ ಸ್ತ್ರೀ ಪ್ರತಿಪಾದಕ. ಸ್ವರ ಅಕ್ಷರ ಇಟ್ಟಿದ್ರೆ ನೀವೇನು ಹೇಳ್ಬೋದಾಗಿತ್ತು? ಅದು ಸ್ತ್ರೀ ದೇವತೆಯನ್ನು ಹೇಳ್ಕೊಡ್ತದೆ ಅಂತ. ಇನ್ನು ವ್ಯಂಜನ ಅಕ್ಷರ ಇಟ್ಟಿದ್ರೆ ಗಂಡು ದೇವತೆಯನ್ನು ಹೇಳುತ್ತೆ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಇಡೀ ವರ್ಣಮಾಲೆಗಳಲ್ಲಿ ವ್ಯಂಜನ ಸ್ವರ ಅಂತಿದ್ರೆ ಎರಡಕ್ಷರಗಳು ಮಾತ್ರ ಸ್ವರವೂ ಅಲ್ಲ ವ್ಯಂಜನವೂ ಅಲ್ಲ, ಸ್ವರವ್ಯಂಜನಾಕ್ಷರ ಅಂತ ಎರಡೇ ಅಕ್ಷರ. ಅದು ಯಾವುದು? ಅಂ ಅಹಾ. ಅದು ಸ್ವರವ್ಯಂಜನಾಕ್ಷರ. ನೀವು ಸ್ವರ ಇಟ್ಟಿದ್ರೆ ಏನು ಹೇಳ್ತಿದ್ರಿ? ಸ್ತ್ರೀ ದೇವತೆ ಅಂತ ಹೇಳ್ತಿದ್ರಿ. ವ್ಯಂಜನಾಕ್ಷರ ಇಟ್ಟಿದ್ರೆ ಏನು ಹೇಳ್ತಿದ್ರಿ? ಗಂಡು ದೇವತೆ ಅಂತ ಹೇಳ್ತಿದ್ರಿ. ನಾನೇನು ಹೇಳ್ತಿದ್ದೀನಿ? ಸ್ವರವ್ಯಂಜನಾಕ್ಷರ ಅಂದ್ರೇನು? ಗಂಡು ಹೆಣ್ಣು ಎಟ್ ಎ ಟೈಮ್, 24 hours ಆಲ್ ಟೈಮ್. ಯಾವುದು ಗಂಡು ಹೆಣ್ಣು ಎರಡು ರೂಪದಿಂದ ಧರಿಸಿರತಕ್ಕಂಥ ಒಂದು ದೇವತೆ ಇದ್ದರೆ ಅದು ಗೃಣಿ ಶಬ್ದ ವಾಚ್ಯ. ಸೂರ್ಯನಿಗೆ ಗಂಡು ರೂಪ ಇದೆ ಹೊರತು ಸ್ತ್ರೀ ರೂಪ ಇಲ್ಲ. ಹಾಗಾದ್ರೆ ಗಂಡು ಅಂತ ಒಂದು ವ್ಯಂಜನ ಇಟ್ಬಿಡ್ಬೋದಾಗಿತ್ತಲ್ಲ. ಹಾಗಿದ್ರೆ ಇವನು ಇಲ್ಲ, ಹೆಣ್ಣು ಇಟ್ಬಿಡೋದು ಅಲ್ಲ ಹೆಣ್ಣು. ನಮ್ಮ ಪರಮಾತ್ಮ ಏನು ಗೊತ್ತಾ? ನಮ್ಮ ದೇಹದ ಒಳಗೆ ಈ ಕಡೆ 36,000 ನರಗಳಿದೆ, ಈ ಕಡೆ 36,000 ನಾಡಿಗಳಿದೆ. ಇದರಲ್ಲಿ ಪುರುಷ ರೂಪ ಸ್ತ್ರೀ ರೂಪ. ದೇವರೇ ಪ್ರತಿಯೊಬ್ಬರ ಹೃದಯದ ಒಳಗೆ 36,000 ಗಂಡು ರೂಪ 36,000 ಹೆಣ್ಣು ರೂಪವನ್ನು ಧರಿಸಿಕೊಂಡು ಪ್ರತಿಯೊಬ್ಬರ ಹೃದಯದೊಳಗಿದ್ದಾನೆ ಎಂಬ ವಿಚಾರವನ್ನು ಐತರೆಯ ಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾದರೆ ಏನಾಯಿತು ಇಲ್ಲಿ ನಿಮಗೆ? ಏನಾಯಿತು? ಗಂಡು ಹೆಣ್ಣು ಎರಡೂ ರೂಪವನ್ನು ಆಲ್ವೇಸ್ ಆಲ್ವೇಸ್ ಯಾರು ಧರಿಸಿರ್ತಾರೋ ಅವನೇ ಗೃಣಿ ಶಬ್ದ ವಾಚ್ಯ. ಯಾರನ್ನ? ಪರಮಾತ್ಮ ಒಬ್ಬನೇ. ಮುಕ್ಕೋಟಿ ದೇವತೆಗಳಿಗೂ ಗಂಡಾಗ್ಬೋದು ಹೆಣ್ಣಾಗ್ಬೋದು, ಆದರೆ 24 hours ಆಲ್ವೇಸ್ ಗಂಡು ಹೆಣ್ಣು ಎರಡು ರೂಪವನ್ನು ಸದಾ ಧರಿಸಿದಂಥ ಏಕೈಕ ವ್ಯಕ್ತಿ ಅದು ಪರಮಾತ್ಮ ಮಾತ್ರ, ಇನ್ಯಾರೂ ಅಲ್ಲ. ಅದಕ್ಕೆ ಆರಿಸಿ ಅಂ ಅಹಾ ಅಂತ ಸ್ವರವ್ಯಂಜನಾಕ್ಷರವನ್ನು ಇಟ್ಟಿದ್ದಾರೆ. ಆಯಿತು, ಈಗ ನಮ್ಮ ಸಂಶಯ ನಿವಾರಣೆ ಆಯಿತು, ಡೌಟ್ಸ್ ಕ್ಲಿಯರ್ ಆಯಿತು. ಮತ್ತೆ ಯಾಕಿದನೆಲ್ಲ ಅಂದರೆ, ಅಂ ಅನ್ನುವ ಶಬ್ದಕ್ಕೆ ಸ್ವರವ್ಯಂಜನ ಅಂತ ಹೇಳಿದ್ರಲ್ಲ, ಆ ಸ್ವರವ್ಯಂಜನ ಅಂತಂದರೆ ಆ ಅಂ ಅನ್ನುವ ಶಬ್ದಕ್ಕೆ ಅರ್ಥ ಏನು, ಅಹ ಅನ್ನುವ ಶಬ್ದಕ್ಕೆ ಅರ್ಥ ಏನು ಬೇಕಲ್ಲ. ಯಾವ ಅರ್ಥದಿಂದ ನೀವು ಆ ಗೃಣಿ ಶಬ್ದವನ್ನು ಪರಮಾತ್ಮನಲ್ಲಿ ಹೇಳ್ತಾ ಇದ್ದೀರಿ ಅಂತಂದರೆ, ಅಂ ಅನ್ನುವ ಶಬ್ದಕ್ಕೆ ಅಂತಾಯ ನಮಃ. ಇಲ್ಲಿ ಒಂದು ತಿಳ್ಕೊಳ್ಳಿ, ಈಗ ನೀವು ಗೃಣಿ ಶಬ್ದಕ್ಕೆ ಯಾವ ಅರ್ಥವನ್ನು ಹೇಳ್ತೀರೋ ಆ ಅರ್ಥ ಬೇರೆ ಯಾವ ದೇವತೆಗಳಲ್ಲೂ ಅಪ್ಲೈ ಆಗಬಾರ್ದು, ಪರಮಾತ್ಮನಲ್ಲೇ ಅಪ್ಲೈ ಆಗಬೇಕು ಅಂತ ಅರ್ಥವನ್ನು ನೀವು ಗೃಣಿ ಶಬ್ದಕ್ಕೆ ಹೇಳಬೇಕಾದ್ರೆ, ಅಂ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಅಂತಾಯ ನಮಃ. ಅರ್ಥ ಆಯಿತಾ? ಹೇಗೆ ಅಂದರೆ, ಈಗ ಅಂತ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಅಂತ ಅನ್ನುವ ಶಬ್ದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಸಾಯುವಾಗ, ನೀವು ಅಲ್ಲಿ ತನಕ ಏನು ಬೇಕಾದರೂ ಹೇಳ್ಕೊಳ್ಳಿ ಸ್ತೋತ್ರ ಮಂತ್ರ, ಸಾಯ್ತಾನೆ ಅಂತನಬೇಕಾದರೆ ಯಾವ ನಾಮವನ್ನು ಉಚ್ಚಾರ ಮಾಡಬೇಕು ಅಂತ ಕೇಳ್ತಾರೆ. ಅಂತ ಅಂತಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಯಾವ ನಾಮವನ್ನು ಉಚ್ಚಾರ ಮಾಡಬೇಕು?
ಶರಣು ಹೊಕ್ಕೆ ನಯ್ಯಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಹಾಗಾದರೆ ಎಲ್ಲ ದೇವತೆಗಳ ಸ್ಮರಣೆ ಮಾಡಿ ಪ್ರಾಣ ಬಿಡುತ್ತಾನೆ, ಅವನನ್ನು ಹೊತ್ತುಕೊಂಡು ಹೋಗ್ತಾರೆ ಅನ್ನುವಾಗ ಬಾಯಲ್ಲಿ ಬರುವ ನಾಮವೇ ಅಂತಾಯ ನಮಃ. ಯಾವುದು? ನಾರಾಯಣ. ಹಾಗಾದರೆ ಅಂತ ಅನ್ನುವ ಶಬ್ದಕ್ಕೆ ನಾರಾಯಣನೇ ಹೊರತು ಮತ್ತೊಬ್ಬನಲ್ಲ. ಆಮೇಲೆ ಅಹ ಅಂತ ಹೇಳಿದರೆ, ಅಹ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಅರ್ಧ ಗರ್ಭಾಯ ನಮಃ. ಇದಿಷ್ಟು ಸರ್ಕಲ್ನೊಳಗಿದೆ ನೋಡಿ, ಆಯಿತಾ? ಅಹ ಅನ್ನುವ ಶಬ್ದದ ಕೆಳಗೆ ಅರ್ಧ ಗರ್ಭಾಯ ನಮಃ ಅಂತ ಬರ್ತಿದ್ದಾರೆ. ಆ ಅರ್ಧ ಗರ್ಭ ಅಂದರೆ ಏನರ್ಥ? ಅರ್ಧ ಅಂದರೆ ಆಫ್, ಗರ್ಭ ಅನ್ನುವ ಶಬ್ದಕ್ಕೆ ಪೂರ್ಣ, ಆಫ್ ಪೂರ್ಣ. ಏನಿದರ್ಥ? ಗೀತೆಯಲ್ಲಿ ಇದಕ್ಕೆ 9ನೇ ಅಧ್ಯಾಯದಲ್ಲಿ ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಕೊನೆ ಕೊನೆಗೆ ಹೇಳುವಾಗ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಏನದು? ದೇವರಲ್ಲಿರತಕ್ಕಂತಹ ಮುಕ್ಕೋಟಿ ದೇವತೆಗಳಲ್ಲಿಯೂ ಇಲ್ಲದಿರುವ, ಪರಮಾತ್ಮನಲ್ಲಿ ಮಾತ್ರ ಇರುವ ಕ್ವಾಲಿಟಿಯನ್ನು ಅರ್ಧ ಗರ್ಭ ಅನ್ನುವ ಶಬ್ದ ಹೇಳ್ಕೊಡ್ತದೆ. ಏನದು ಹೇಳ್ತೇನೆ ನೋಡಿ, ಸಣ್ಣಗೆ ಬಿಡಿಸಿಕೊಡ್ತೇನೆ. ಈಗ ನನಗೆ ಒಂದು 5 ಚಪಾತಿ ತಿಂದರೆ ಪೂರ್ಣ ತೃಪ್ತಿ ಅಂತ ಇಟ್ಕೊಳ್ಳಿ. ನನಗೆ 5 ಚಪಾತಿ ತಿಂದರೆ ಪೂರ್ಣ ತೃಪ್ತಿ ಅಂತ ಇಟ್ಕೊಳ್ಳಿ. ಈಗ ಇನ್ನೊಬ್ಬನಿದ್ದಾನೆ, ಅವನಿಗೆ 5 ಚಪಾತಿ ತಿಂದರೆ ಏನು ತೃಪ್ತಿಯೋ ಆ ತೃಪ್ತಿಯನ್ನು ನೋಡಿ ಅಬ್ಬ ಪೂರ್ಣ ತೃಪ್ತನಾಗಿದ್ದಾನೆ ಅಂತ ಅನ್ನಿಸ್ತದೆ. ಈಗ ನನಗೂ ಅಷ್ಟು ಸುಖ ಪಡಬೇಕು ಅಂತ ಆಸೆ. ಆದರೆ ನನ್ನ ಕೆಪಾಸಿಟಿ ಏನು ಗೊತ್ತಾ? 2 ಚಪಾತಿ 1 ಚಪಾತಿ ಅಷ್ಟೇ, ತಿಂದರೆ ಮುಗಿದು ಹೊಟ್ಟೆ ತುಂಬ ಬಿಡ್ತದೆ. 5 ಚಪಾತಿ ತಿನ್ನುವಷ್ಟು ಟ್ಯಾಲೆಂಟು ನನ್ನ ಹತ್ರ ಇಲ್ಲ, ತಾಕತ್ತು ಇಲ್ಲ. ಈಗೇನು ಮಾಡಬೇಕು? ಅವನು 5 ಚಪಾತಿ ತಿಂದಾಗ ಏನು ತೃಪ್ತಿ ಆಯಿತೋ ಆ ತೃಪ್ತಿ ನನಗೆ ಬರಬೇಕಾದರೆ ದೇವರ ಹತ್ರ ಕೇಳಬೇಕಂತ, ಅಪ್ಪ ನನಗೂ ಕೂಡ ಪೂರ್ಣ ತೃಪ್ತಿಯನ್ನು ಕೊಡು ಅಂತ. ಆಗ ದೇವರೇನು ಮಾಡ್ತಾನೆ? ಅದರ ಅರ್ಧ, 5 ಚಪಾತಿ ತಿಂದಿಯಲ್ಲ ಅದ್ರಲ್ಲಿ 1 ಚಪಾತಿ ತಿನ್ನು, ಅರ್ಧಂಬರ್ಧ ತಿನ್ನು, ಎಷ್ಟಾದರೂ ತಿನ್ನು. ನಿನಗೆ ಏನು ಮಾಡ್ತಾನೆ? 5 ಚಪಾತಿ ತಿಂದರೆ ಅವನಿಗೆ ಏನು ತೃಪ್ತಿ ಆಯಿತೋ ಆ ತೃಪ್ತಿಯನ್ನು ಇವನಿಗೆ 2 ಚಪಾತಿಯಲ್ಲಿ ಕೊಡ್ತಾನೆ, ಅವನಿಗೆ 1 ಚಪಾತಿಯಲ್ಲಿ ಕೊಡ್ತಾನೆ, ಇವನಿಗೆ 3 ಚಪಾತಿಯಲ್ಲಿ ಕೊಡ್ತಾನೆ, ಅವನಿಗೆ 4 ಚಪಾತಿಯಲ್ಲಿ ಕೊಡ್ತಾನೆ. ಅವರವರ ಯೋಗ್ಯತೆ ಏನೋ, ಅವರ ಕೆಪ್ಯಾಸಿಟಿ ಏನೋ, ಅಷ್ಟಲ್ಲೇ ಪೂರ್ಣ ಪೂರ್ಣ ಮದಃ ಪೂರ್ಣಮಿದಂ. ಈ 1 ಚಪಾತಿಯೂ ಪೂರ್ಣ, 3 ಚಪಾತಿಯೂ ಪೂರ್ಣ, 5 ಚಪಾತಿಯೂ ಪೂರ್ಣ. ಅವನಿಗೆ ಅದು ಪೂರ್ಣ, ಇವನಿಗೆ ಇದು ಪೂರ್ಣ. ಪೂರ್ಣ ಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣ. ಹಾಗಾದರೆ ಅಂತಹ ಪರಮಾತ್ಮ ಇಡೀ ಮುಕ್ಕೋಟಿ ದೇವತೆಗಳು ಈ ಕೆಲಸ ಮಾಡೋದಿಲ್ಲ. ಇದನ್ನು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ಬರೀತಾರೆ, ಅರ್ಧಂಬರ್ಧ ಯೋಗ್ಯತೆ ಉಳ್ಳವರಿಗೂ ಪೂರ್ಣ ತೃಪ್ತಿಯನ್ನು ಕೊಡುವ ಕ್ವಾಲಿಟಿ ದೇವರಲ್ಲಿ ಮಾತ್ರ, 33 ಕೋಟಿ ದೇವತೆಗಳಲ್ಲಿಯೂ ಇಲ್ಲ. ಅಂತಹ ಒಂದು ಕ್ವಾಲಿಟಿ ಯಾರಲ್ಲಿ ಉಂಟೋ ಅರ್ಧ ಗರ್ಭ ಅಂತ ಹೆಸರು. ಅರ್ಧ ಅಂದ್ರೇನು? ಅವರವರ ಯೋಗ್ಯತೆಗೆ ತಕ್ಕಂತೆ ಚಾರು ಚೂರು ತಿಂದರೂ ಗರ್ಭ ಪೂರ್ಣ ಫಲವನ್ನು ಕೊಡುವ ತಾಕತ್ತು ಯಾರಲ್ಲಿ ಉಂಟೋ ಅವನೇ ಅಹ, ಅರ್ಧ ಗರ್ಭ, ಅವನೇ ಗೃಣಿ ಶಬ್ದ ವಾಚ್ಯ ಅಂತ. ಇಷ್ಟು ತಿಳ್ಕೊಂಡ್ರೆ ಹೃದಯದ ಒಳಗೆ ಬಿಂಬ ಕೂಡ್ತಾನೆ. ಗೃಣಿ ಅನ್ನುವ ಶಬ್ದಕ್ಕೆ ನಮ್ಮ ಹೃದಯದೊಳಗೆ ಪರಮಾತ್ಮ ಬಂದು ಕೂಡ್ತಾನೆ. ಹಾಗಾದರೆ ಮೊದಲಿರಲಿಲ್ವ? ಇದ್ದ, ನಮಗೆ ಉಪಯೋಗ ಇರಲಿಲ್ಲ. ಈಗ ಕೂಡ್ತಾನೆ ಅಂದರೆ ನಿಮಗೆ ಉಪಯೋಗ ಬೀಳುವ ಹಾಗೆ ಕೂಡ್ತಾನೆ. ಅದನ್ನು ಎಷ್ಟು ಉಪಯೋಗಿಸಿಕೊಳ್ತೀರಿ ಇನ್ಮೇಲೆ ಟೆಕ್ನಿಕ್. ಬಂದು ಕೂಡಲಿಕ್ಕೆ ಇಷ್ಟು ಟೆಕ್ನಿಕ್. ಇದನ್ನು ರೌಂಡ್ ಮಾಡಿದರು. ರೌಂಡ್ ಏನು ಗೊತ್ತಾ? ಸಂಸಾರ. ರೌಂಡ್ ಏನು ಗೊತ್ತಾ? ಸಂಸಾರ. ಆ ಸಂಸಾರದ ಒಳಗೆ ಬಿಂಬ ಇದ್ದಾನೆ. ಹೇಗಿದ್ದಾನೆ? ಅವನ ಕ್ವಾಲಿಟಿ ಏನು? ಓಂ ಗೃಣಿ ಓಂ ಅಂ ಅಹ
ಅಂ ಶಬ್ದಕ್ಕೆ ಅಂತಾಯ ನಮಃ, ಅಹ ಶಬ್ದಕ್ಕೆ ಅರ್ಧ ಗರ್ಭಾಯ ನಮಃ ಅಂತ ಇಷ್ಟು ಬರ್ದ್ರಿ. ಈಗ ಈಗ ತಿಳ್ಕೊಳ್ಳಿ, ಅದರ ಹೊರಗಡೆ ಬನ್ನಿ. ಹೊರಗಡೆ ಬಂದಾಗ ತ್ರಿಕೋಣ ಇದೆ, ತ್ರಿಕೋಣ ಇದೆ. ಆ ತ್ರಿಕೋಣದಲ್ಲಿಯೂ ಕೂಡ ಗೋಪುರ ಮೇಲೆ ಮಾಡಿದ್ದಾರೆ, ಕೆಳಗಡೆ ಎರಡು ಕೋಣಗಳು, ಎರಡು ಕೋಣ ಕೆಳಗೆ ಮೇಲೆ ಒಂದು ಕೋಣ ಅಲ್ವಾ. ನಿಮಗೆ ಅಗ್ರಣಿ ಶಬ್ದದ ವರ್ತುಲಾಕಾರದ ಹೊರಗಡೆ ತ್ರಿಕೋಣವನ್ನು ಕಾಣ್ತೀವಿ. ಆ ತ್ರಿಕೋಣ ಹೇಗುಂಟು ಅಂತ ಕೇಳಿದರೆ, ಮೇಲೆ ಗೋಪುರ ಇದೆ, ಕೆಳಗಡೆ ಎರಡಿದೆ. ಇದರಲ್ಲಿ ವ್ಯತ್ಯಾಸಗಳನ್ನು ಬರೆದಿದ್ದಾರೆ, ಎಷ್ಟೋ ಕಡೆ ನೀವು ಕಾಣಬಹುದು. ಏನು ಗೊತ್ತಾ, ಆ ಗೋಪುರ ಉಂಟಲ್ಲ ಅದನ್ನು ಕೆಳಗೆ ಬರೀತಾರೆ, ಮೇಲೆ ಹೀಗೆ ಬರೀತಾರೆ. ಅಂದರೆ ಹೀಗೆ ಬರೆದು ಹೀಗೆ ಬರೀತಾರೆ, ಇನ್ನೊಂದು ಕ್ರಮ ಹೀಗೆ ಬರೆದು ಹೀಗೆ ಬರೆಯೋದು. ಅಂದರೆ ಇವೆರಡರಲ್ಲಿ ವ್ಯತ್ಯಾಸ ಏನು, ಇದರ ಬಗ್ಗೆ ತುಂಬ ಸಂಶೋಧನೆ ಆಯಿತು. ಆದ ಮೇಲೆ ಸುವಿದ್ಯೇಂದ್ರ ತೀರ್ಥರು ಹೇಳಿದ ಅನುಸಂಧಾನವನ್ನು ನಿಮ್ಮ ಮುಂದೆ ಹೇಳ್ತೇನೆ. ನೋಡಪ್ಪ, ಹೀಗೆ ಬರೆದು ಹೀಗೆ ಬರೆದ್ರೆ ಅಷ್ಟು ಅನುಸಂಧಾನಗಳು ಸೆಟ್ ಆಗೋದಿಲ್ಲ. ಹೀಗೆ ಬರೆದು ಹೀಗೆ ಬರೆದ್ರೆ, ಅಂದರೆ ಗೋಪುರವನ್ನು ಮೇಲೆ ಮಾಡಿ ಎರಡು ಬರೆದ್ರೆ ಏನು ಲಾಭ, ಬಿಂಬನನ್ನು ಉಪಾಸನೆ ಮಾಡುವ ಕ್ರಮವನ್ನು ತಿಳಿಸಿಕೊಡ್ತದೆ. ಹೇಗೆ ಅಂತ ನೋಡಿ, ಆ ನೀವು ಒಂಚೂರು ನೋಡಿ, ಅಲ್ಲಿ ಏನಿದೆ, ಇಲ್ಲಿ ಏನಿದೆ, ಕೆಳಗೆ ಏನಿದೆ ಅಂತ ನೀವು ನೋಡಿ. ಬಲಗಡೆ ಚಂದ್ರಮಂಡಲ ಇದೆ, ದೊಡ್ಡ ಅಕ್ಷರದಲ್ಲಿ ಬರೆದಿದ್ದಾರೆ. ಆ ಬಲಗಡೆ ಕೋಣದ ಬಲಭಾಗದಲ್ಲಿ ಚಂದ್ರ, ಅಲ್ಲಿ ಬೇರೆ ಬೇರೆ ಬರೆದಿದ್ದಾರೆ, ಅದೆಲ್ಲ ಇಡೀ ದಪ್ಪ ಅಕ್ಷರದಲ್ಲಿ ಬರೆದದ್ದು ಚಂದ್ರಮಂಡಲ ಅಂತ ಬರೆದಿದ್ದಾರೆ. ಈ ಕಡೆ ನೋಡಿದರೆ ಸೂರ್ಯಮಂಡಲ ಅಂತ ಬರೆದಿದ್ದಾರೆ, ಕೆಳಗಡೆ ನೋಡಿದರೆ ಅಗ್ನಿಮಂಡಲ ಅಂತ ಕೆಳಮುಖವಾಗಿ ಬರೆದಿದ್ದಾರೆ, ಲಾಸ್ಟಿಗೆ ಅಗ್ನಿಮಂಡಲ. ಹಾಗಾದರೆ ಆ ಕಡೆ ಚಂದ್ರಮಂಡಲ, ಈ ಕಡೆ ಸೂರ್ಯಮಂಡಲ, ಕೆಳಗೆ ಅಗ್ನಿಮಂಡಲ ಅಲ್ವಾ. ಈ ಮೂರು ಮಂಡಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಮೂರು ಮಂಡಲಗಳು ಏನದು, ಈ ಮೂರು ಮಂಡಲಗಳು ಏನದು, ಬಿಂಬನನ್ನು ಆವರಿಸಿಕೊಂಡಿರುವ ಮಂಡಲಗಳು. ಈಗ ನಿಮಗೆ ಅಲ್ಲ, ಬಹಳ ಹೇಳಲಿಕ್ಕೆ ತುಂಬ ವಿಚಾರಗಳಿದೆ, ಆದರೆ ಸಂಕ್ಷಿಪ್ತವಾಗಿ ಒಂದು ಗಂಟೆಯಲ್ಲಿ ಮುಗಿಯುವ ಹಾಗೆ ನಾನು ಹೇಳ್ತಾ ಇದ್ದೀನಿ. ನೀವು ಕೆಳ ಗೋಪುರ ಮೇಲೆ ಅಗಲ ಮಾಡುವ ಒಂದು ಕ್ರಮ, ಇನ್ನೊಂದು ಇಲ್ಲಿದ್ದಂಥ ಕ್ರಮ, ಗೋಪುರ ಮೇಲೆ ಮಾಡಿ ಮಾಡು, ವ್ಯತ್ಯಾಸ ಏನು ಅಂತ ನೀವು ಹಾಗೆ ಹೇಳಿದರೆ ವಿಷಯ ಆಗ್ತದೆ. ಆದರೆ ಈ ಗೋಪುರದಲ್ಲಿ ಒಂದು ದೊಡ್ಡ ಅನುಸಂಧಾನ ಇದೆ. ಏನು ಅನುಸಂಧಾನ, ನಮ್ಮ ಬಿಂಬರೂಪನಾದ ಪರಮಾತ್ಮ ಇದ್ದಾನೆ ಹೃದಯದಲ್ಲಿ. ಬಿಂಬರೂಪನಾಗಿರತಕ್ಕಂಥ ಪರಮಾತ್ಮನನ್ನು ನಾವು ಉಪಾಸನೆ ಮಾಡುವ ಕ್ರಮ ಹೇಗೆ, ಅವನನ್ನು ಒಲಿಸಿಕೊಳ್ಳುವ ಕ್ರಮ ಹೇಗೆ ಅಂದರೆ ಗೋಪುರ ಮೇಲೆ ಮಾಡಬೇಕು. ಅದು ಹೇಗೆ ಗೋಪುರ ಮಾಡ್ತೀರಿ ಅಂತ, ನೀವು ಕೆಳ ಗೋಪುರ ಮಾಡಲಿಕ್ಕಾಗುವುದಿಲ್ಲ ಅನುಸಂಧಾನದಲ್ಲಿ. ಯಾಕೆ ಅಂದರೆ ದೇವರು ನಮಗೆ ಒಲಿಬೇಕಾದರೆ ಮೊದಲು ದೇವರಿಗೆ ನಾವು ಕೈ ಮುಗಿಬೇಕು. ಹೀಗೆ ಕೈ ಮುಗಿದ್ರೆ ಮಾತ್ರ ದೇವರು ನಮಗೆ ಒಲಿತಾನೆ. ಈ ಕೈ ಮುಗಿದ್ರೆ ಏನಾಯಿತು, ಯಾವ ಕಡೆ ಕೋಣ ಇದೆ, ಹೀಗೆ ಹೀಗೆ ಹೀಗೆ. ಹಾಗಾದರೆ ಈ ಕೋಣ ಕೈ ಮುಗಿದಾಗ ಮಾತ್ರ ಬರುತ್ತೆ, ಇಲ್ಲದ್ರೆ ಹೀಗೆ ಮಾಡಬೇಕು. ಹೀಗೆ ಮಾಡುವ ಕ್ರಮ ಇಲ್ಲ, ದೇವರೆದುರಿಗೆ ಹೀಗೆ ನಿಲ್ಲುವ ಕ್ರಮ. ಹಾಗಾದರೆ ಆ ಕೋಣ ಏನದು, ನಾವು ತ್ರಿಕೋಣ ಏನು, ನಾವು ಕೈ ಮುಗಿದದ್ದು. ಆಗ ನೀವು ಕೇಳ್ಬೋದು, ಅಲ್ಲಿ ಚಂದ್ರಮಂಡಲ ಇದೆ, ಸೂರ್ಯಮಂಡಲ ಇದೆ, ಅಗ್ನಿಮಂಡಲ ಇದೆಯಲ್ಲ ಅಂತ. ಇಲ್ಲೂ ಅಗ್ನಿಮಂಡಲ ಸೂರ್ಯಮಂಡಲ ಇಲ್ಲ. ಯಾಕೆ, ನಮ್ಮ ಬಲಗಣ್ಣಿನಲ್ಲಿ ಸೂರ್ಯ, ಎಡಗಣ್ಣಿನಲ್ಲಿ ಚಂದ್ರ, ಕೆಳಗೆ ಹೊಟ್ಟೆಯಲ್ಲಿ ಜಠರಾಗ್ನಿ. ಈ ಮೂರನ್ನು ನೋಡಿದರೆ ನೀವು, ನಿಮಗೆ ಅಭಿಮುಖವಾಗಿ ನೋಡಿದರೆ, ನಿಮ್ಮ ಬಲಗಣ್ಣಿಗೆ ಅಭಿಮುಖವಾಗಿ ನೋಡಿದಾಗ ಇಲ್ಲಿ ಸೂರ್ಯ, ಹಾಗಾದರೆ ಸೂರ್ಯಮಂಡಲ. ಎಡಗಣ್ಣಿನಲ್ಲಿ ಚಂದ್ರ, ಹಾಗಾದರೆ ಆ ಕಡೆ ಏನಿದೆ, ಚಂದ್ರಮಂಡಲ. ಸೂರ್ಯಮಂಡಲ, ಚಂದ್ರಮಂಡಲ, ಹೊಟ್ಟೆಯಲ್ಲಿ ಅಗ್ನಿಮಂಡಲ, ಅಲ್ಲಿಗೆ ಮೂರು ಮಂಡಲಗಳು ನಮಗೆ ಸಿಕ್ತು. ಹೀಗೆ ಕೈ ಮುಗಿದಿದ್ದೀರಿ, ಸೂರ್ಯಮಂಡಲ ಇದೆ, ಚಂದ್ರಮಂಡಲ ಇದೆ, ಅಗ್ನಿಮಂಡಲ ಇದೆ. ಈ ಮೂರೂ ಮಂಡಲಗಳಲ್ಲಿ ಕಾಣಿಸ್ತಾ, ಈಗ ಆ ಮಂಡಲಗಳಲ್ಲಿ ಯಾರ್ಯಾರು ಇರ್ತಾರೆ ಅದನ್ನು ನೋಡಿ ಅಂತಾರೆ. ಅಲ್ಲಿ ನೀವು ನೋಡ್ತಾ ಹೋದರೆ ಚಂದ್ರಮಂಡಲದಲ್ಲಿ ಕೃಷ್ಣ ಅಂತಿದ್ದಾನೆ ನೋಡಿ, ಅದಾಯ್ತಲ್ಲ. ಸೂರ್ಯಮಂಡಲದಲ್ಲಿ ನಾರಾಯಣ ಅಂತಿದ್ದಾನೆ, ಕೆಳಗಡೆ ಅಗ್ನಿಮಂಡಲದಲ್ಲಿ ನರಸಿಂಹ ಅಂತಿದೆ. ಏನಿದ್ರ ಅರ್ಥ, ಹಾಗಾದರೆ ಚಂದ್ರಮಂಡಲದಲ್ಲಿ
ಅಂದರೆ ಸೂರ್ಯಮಂಡ ಬಲಗಡೆಯ ಸೂರ್ಯಮಂಡಲದಲ್ಲಿ ಯಾರಿರ್ತಾರೆ? ನಾರಾಯಣ, ಸೂರ್ಯಾಂತರ್ಗತನಾದ ನಾರಾಯಣ, ಚಂದ್ರಾಂತರ್ಗತನಾದ ಕೃಷ್ಣ. ಇಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ನಾರಾಯಣ ಇದ್ದಾನೆ. ಕೆಳಗಡೆ ಯಾರಿದ್ದಾರೆ ಅಂತಂದರೆ ಕೆಳಗಡೆ ನರಸಿಂಹದೇವರಿದ್ದಾರೆ. ಯಾಕೆ ಗೊತ್ತಾ? ಒಳಗಡೆ ಇರತಕ್ಕಂಥ ನರಸಿಂಹದೇವರೇ ನಾವು ತಿನ್ನತಕ್ಕಂಥ ಆಹಾರಗಳನ್ನು ಪಚನೆ ಮಾಡೋದು. ಆದ್ದರಿಂದ ಆ ನರಸಿಂಹದೇವರ ಸ್ಮರಣೆ ಮಾಡಿದರೆ ಎಲ್ಲವೂ ಸುಟ್ಟು ಹೋಗುತ್ತೆ. ಯಾಕೆ ಅಂದರೆ, ಕಾರಣ ಹೇಳಿಬಿಡ್ತೇನೆ, ಅನುಸಂಧಾನಗಳು ಇವತ್ತಿನ ಸಮಾಜಕ್ಕೆ ಉಪಯೋಗ ಬೀಳುವಂಥದ್ದು. ಈ ವಿಷಗಳನ್ನು ಭೀಮಸೇನ ದೇವರು ಭಕ್ಷಣೆ ಮಾಡಿದರು. ಆವಾಗ ಬದುಕಿ ಬಂದರು. ಆವಾಗ ಕೇಳ್ತಾರೆ, ಅಲ್ಲಪ್ಪ, ಅಂತಹ ಕಾರ್ಕೋಟಕ ವಿಷ ಎಲ್ಲ ಕೊಟ್ಟನಲ್ಲ ದುರ್ಯೋಧನ, ನಿಮಗೇನೂ ಆಗಲಿಲ್ವಾ? ಭುಕ್ತಂಚ ಜೀರ್ಣಂ ಪರಿಪಂತಿ ದತ್ತಂ ವಿಷಂ ವಿಷಣ್ಣು ವಿಷಭೃದ್ಗಣೋತ. ಆವಾಗ ಹೇಗಯ್ಯ ಅದರಿಂದ ಬಚಾವಾದಿ? ಭೀಮಸೇನ ದೇವರು ಹೇಳಿದರು, ಯಾರದ್ದೇ ಹೊಟ್ಟೆಯಲ್ಲಿ ಎಂಥ ಕಾರ್ಕೋಟಕ ವಿಷ ಹೋಗಲಿ, ಅಲ್ಲಿ ಊಟ ಆದ ಮೇಲೆ ಹೊಟ್ಟೆಯನ್ನು ಮುಟ್ಟಿಕೊಂಡು ನರಸಿಂಹ ನರಸಿಂಹ ಅಂದರೆ ಆ ವಿಷ ಎಲ್ಲ ಭಸ್ಮ ಆಗುತ್ತೆ ಅಂತ ತನಗೆ ಏನಾಯಿತು ಅಂತ ಹೇಳುವುದರ ಮುಖಾಂತರ ಇಡೀ ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟರು. ಅದು ವಿಷ ತಿನ್ನುವವರಿಗೆ, ನಮಗೆ ಯಾಕೆ ಅಂತ ಕೇಳಿದರೆ, ಇವತ್ತು ಸಮಾಜದಲ್ಲಿ ಇರೋದೇ ವಿಷ. ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಅಂತೆ, ಸಕ್ಕರೆ ಪ್ಲಾಸ್ಟಿಕ್ ಸಕ್ಕರೆ ಅಂತೆ, ಹಾಲು ಪ್ಲಾಸ್ಟಿಕ್ ಹಾಲಂತೆ. ಅದನ್ನು ಕುಡಿದ್ರೆ ಒಂದೇ ತಿಂಗಳಲ್ಲಿ ಅವನಿಗೆ ಕಿಡ್ನಿ ಫೇಲ್ಯೂರ್ ಆಗ್ತದಂತೆ. ತರಕಾರಿ ಅದು ಏನಾಗಿದೆಯೋ, ಎಲ್ಲ ಗೊಬ್ಬರ ಹಾಕಿ ವಿಷ ಹಾಕಿಯೇ ಬೆಳೆಸ್ತಾರೆ. ತರಕಾರಿ ತಿನ್ನೋ ಹಂಗಿಲ್ಲ, ಅಕ್ಕಿ ತಿನ್ನೋ ಹಂಗಿಲ್ಲ, ಬೇಳೆ ತಿನ್ನೋ ಹಂಗಿಲ್ಲ. ಎಣ್ಣೆ ತಗೊಂಡ್ರೆ ಅದು ಫಿಲ್ಟರ್ ಮಾಡಿ 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 ಅದರಲ್ಲಿ ಏನೇನು ತುಂಬಿದೆ ಅಂದರೆ ಅಷ್ಟು ವಿಷಗಳಿದೆ. ಯಾವ ಎಣ್ಣೆ ತಿನ್ನೋ ಹಂಗಿಲ್ಲ, ತುಪ್ಪ ತಿನ್ನೋ ಹಂಗಿಲ್ಲ, ಯಾವ್ದು ತಿನ್ನಬೇಕಾಗಾದರೆ ಎಲ್ಲ ವಿಷನೇ. ಹಾಗಾದರೆ ನಾವು ಕೂಡ ಭೀಮಸೇನ ದೇವರಂಥವರಿಗೆ ಕಲಿ ದುರ್ಯೋಧನ ವಿಷ ತಿನ್ನಿಸಿದ್ದಾನೆ ಅಂದರೆ ನಮ್ಮಂಥವರಿಗೆ ಬಿಡ್ತಾನ? ಇವತ್ತೇನು ವಿಷ ಹಾಕ್ತಾರಲ್ಲ, ಇವೆಲ್ಲ ಪಾಪಿಷ್ಟರೆಲ್ಲ ದುರ್ಯೋಧನ ಸಂತತಿಯೇ. ಅವೆಲ್ಲ ವಿಷ ಹಾಕಿ 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 ನಮ್ಮಂಥವ್ರನ್ನ ತಿನ್ನಿಸ್ತಾ ಇದ್ದಾರೆ. ನಮಗೆ ಅನಿವಾರ್ಯ, ತಿನ್ನದೇ ಇರಲಿಕ್ಕಾಗುವುದಿಲ್ಲ, ತಿನ್ನಲೇಬೇಕು, ತಿಂದರೆ ಅನಿವಾರ್ಯ. ಈಗೇನು ಮಾಡಬೇಕು? ಒಂದೇ ದಾರಿ, ಭೀಮಸೇನ ದೇವರು ಹೇಳಿದರು, ಊಟ ಆದ ಕೂಡಲೇ ನರಸಿಂಹ ಅಂತನ್ನಿ, ಆವಾಗ ವಿಷಗಳು ಭಸ್ಮವಾಗುತ್ತೆ ಅನ್ನುವ ಅದ್ಭುತವಾದ ಸಂದೇಶವನ್ನು ಅಲ್ಲಿ ನಮಗೆ ಕೊಡ್ತಾರೆ ನರಸಿಂಹ ಅಂತ. ಆಮೇಲೆ ಬಲಗಣ್ಣಿನಲ್ಲಿ ನಾರಾಯಣ, ಎಡಗಣ್ಣಿನಲ್ಲಿ ಕೃಷ್ಣ ಅಂತ. ಈ ಚಿಂತನೆ ಮಾಡಿದರೆ ನಮಗೆ ಏನು ಲಾಭ ಅಂತ ಕೇಳಬಹುದು. ಅಲ್ಲೇ ಬರೆದಿದ್ದಾರೆ, ಮೇಲುಗಡೆ ಗೋಪುರದಲ್ಲಿ ಬರೆದಿದ್ದಾರೆ ನೋಡಿ, ಜ್ಞಾನ ಇಚ್ಛಾ ಕ್ರಿಯಾ ಅಂತ. ಈ ಜ್ಞಾನ ಆ ಗೋಪುರದ ಒಳಗಡೆ ಒಳಭಾಗದಲ್ಲಿ ಸಣ್ಣಗೆ ಬರೀತಾರೆ, ಜ್ಞಾನ ಇಚ್ಛಾ ಕ್ರಿಯಾ. ಅಂದರೆ ಹೀಗಿಡ್ಕೊಂಡು ನಾನು ಮಾಡಿದರೆ ಮೊದಲಿಗೆ ದೇವರು ಏನು ಮಾಡ್ತಾನೆ? ನದೇವ ದಂಡಮಾದಾಯ, ದಂಡ ಹಿಡ್ಕೊಂಡು ಕಾಪಾಡಲ್ಲ, ಬುದ್ಧಿಯ ಸಂಯೋಜಯಂತಿತಂ, ಬುದ್ಧಿಯಲ್ಲಿ ಪ್ರೇರಣೆ ಮಾಡಿಬಿಡ್ತಾನಂತೆ ಬುದ್ಧಿಯಲ್ಲಿ. ಹಾಗಾದರೆ ಜ್ಞಾನ, ಆಮೇಲೆ ಇಚ್ಛಾ, ಮನಸ್ಸು ಮಾಡುತ್ತೆ. ಜ್ಞಾನಕ್ಕೆ ದೇವರು ಕೊಡ್ತಾನೆ ಒಳ್ಳೆ ಜ್ಞಾನ, ಅದು ನಮ್ಮ ಸ್ವರೂಪ ಇಚ್ಛಾ ಮಾಡುತ್ತೆ, ಆಮೇಲೆ ಕ್ರಿಯಾರೂಪದಲ್ಲಿ ಬರುತ್ತೆ. ನೀವೇನು ಜ್ಞಾನ ಮಾಡಿದ್ದೀರೋ ಅದೇ ಇಚ್ಛಾ ಆಗುತ್ತೆ, ಅದೇ ಕ್ರಿಯಾರೂಪದಲ್ಲಿ ಇರುತ್ತೆ. ಹಾಗಾದರೆ ಜ್ಞಾನ ಆಗಿದ್ದೇ ಇಚ್ಛಾ ಆಗಬೇಕು, ಇಚ್ಛಾ ಆಗಿದ್ದೇ ಕ್ರಿಯೆ ಆಗಬೇಕು. ಜ್ಞಾನ ಆಗದೇ ಇದ್ದದ್ದು ಇಚ್ಛಾ ಆಗೋದಿಲ್ಲ, ಇಚ್ಛಾ ಆಗದೇ ಇದ್ದದ್ದು ಕ್ರಿಯೆ ಬರಲ್ಲ. ಹಾಗಾದರೆ ಇಲ್ಲಿ ಏನು ಮಾಡಬೇಕು? ಏನಾದರೂ ಚೇಂಜ್ ಮಾಡೋದಾದರೆ ಜ್ಞಾನದಲ್ಲಿಯೇ ಚೇಂಜ್ ಮಾಡಬೇಕೇ ಹೊರತು ಇಚ್ಛಾದಲ್ಲಿ ಚೇಂಜ್ ಮಾಡಲಿಕ್ಕಾಗಲ್ಲ, ಕ್ರಿಯಾದಲ್ಲಿ ಚೇಂಜ್ ಮಾಡಲಿಕ್ಕಾಗಲ್ಲ. ಹಾಗಾದರೆ ಜ್ಞಾನವನ್ನೇ, ಒಳ್ಳೆಯ ಜ್ಞಾನ ಕೊಡುವ ತಾಕತ್ತಿರುವವರು ಯಾರು ಅಂತ ಕೇಳಿದರೆ ಕೃಷ್ಣ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ. ಅದಕ್ಕೆ ಚಂದ್ರನಲ್ಲಿರ್ತಕ್ಕಂಥ ಕೃಷ್ಣ ಏನು ಮಾಡ್ತಾನೆ? ಒಳ್ಳೆಯ ಜ್ಞಾನವನ್ನು ಕೊಡ್ತಾನಂತೆ. ನಾರಾಯಣ ಏನು ಮಾಡ್ತಾನೆ? ಒಳ್ಳೆಯ ಇಚ್ಛೆಯನ್ನು ಕೊಡ್ತದೆ ನಿರಂತರ ಸ್ಮರಣೆ ಮಾಡಿದರೆ. ಅದು ಕ್ರಿಯಾರೂಪದಲ್ಲಿ ಬರೋದು ನರಸಿಂಹನಿಂದಾಗಿ. ಹೀಗಾಗಿ ಜ್ಞಾನ ಇಚ್ಛಾ ಕ್ರಿಯಾ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ವರ್ತುಲಾಕಾರ, ವರ್ತುಲಾಕಾರದ ಹೊರಗಡೆ ತ್ರಿಕೋಣ, ಇದನ್ನು ಬರ್ದೇ
ದೇವರ ಪೂಜೆ ಮಾಡಬೇಕು, ಇದಿಲ್ಲದೆ ದೇವರ ಪೂಜೆ ಮಾಡುವ ಹಾಗಿಲ್ಲ ಸ್ವಾಮಿ, ಇವೆಲ್ಲ ನೆನಪಿಗಿರಬೇಕಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬೋದು ನೀವು. ಅದಕ್ಕೆ ಉತ್ತರ ಇಷ್ಟೇ, ಏನೂ ಬೇಡ, ಒಂದು ವರ್ತುಲಾಕಾರ ಬರೀರಿ, ತ್ರಿಕೋಣ ಬರೀರಿ, ಆಮೇಲೆ ಷಟ್ಕೋಣ ಬರೀರಿ, ರೌಂಡ್ ಮಾಡಿರಿ, ಆಮೇಲೆ 12 ದಳ ಮಾಡಿ, ಮೊದಲು 8 ದಳ ಮಾಡಿ, ಆಮೇಲೆ 12 ಇನ್ನೊಂದು ರೌಂಡ್ ಮಾಡಿ, 12 ದಳ ಮಾಡಿ ಇನ್ನೊಂದು ರೌಂಡ್ ಮಾಡಿ, 24 ದಳ ಮಾಡಿ ಇನ್ನೊಂದು ರೌಂಡ್ ಮಾಡಿ, ಹೊರಗಡೆ ಸಣ್ಣ ಸಣ್ಣ ದಳಗಳಾಗಿ 51 ದಳ ಮಾಡಿ, ಅಲ್ಲಿಗೆ ಚಕ್ರಾಬ್ಜ ಮಂಡಲ ಮುಗಿಯಿತು. ಒಳಗಡೆ ಏನೂ ಬರೆಯೋದು ಬೇಡ, ಮಧ್ಯದಲ್ಲಿ ಗೃಣಿ ಅಂತ ಇಷ್ಟು ಬರೆದ್ರೂ ಸಾಕು. ಈಗ ನೋಡಿ ಪೂರ್ಣ ಆ ಮಂಡಲವನ್ನು ನಾವು ಕಾಣ್ತೇವೆ. ಒಳಗಡೆ ಏನೂ ಬರೆಯೋದು ಬೇಡ, ಬರೀ ಆ ರೇಖಾಚಿತ್ರವನ್ನು ಬರೆದ್ರೆ ಸಾಕು. ಇಲ್ಲಿ ಇನ್ನೊಂದು ಮಾತನ್ನು ನಾವು ಕೇಳಬೇಕು. ನಾನು ಇಷ್ಟೊತ್ತನಕ ಹೇಳಿದ ವರ್ತುಲಾಕಾರ ಮಂಡಲ, ಗೃಣಿ, ಅಂತ, ಓಂ, ಅರ್ಧಗರ್ಭ, ಅಹ ಎಲ್ಲವನ್ನು ನೀವು ನೋಡಿದಿರಿ. ಆ ಕಡೆ ಚಂದ್ರಮಂಡಲ ನೋಡಿದಿರಿ, ಈ ಕಡೆ ಸೂರ್ಯಮಂಡಲ ನೋಡಿದಿರಿ, ಅಗ್ನಿಮಂಡಲ. ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ, ಇನ್ನೂ ಒಳಗಡೆ ಹೋಗ್ಲಿಕ್ಕುಂಟು, ಟೈಮ್ ಇಲ್ಲ, ಅಷ್ಟು ಬಿಟ್ಟಿದ್ದೀನಿ. ಅದರ ಹೊರಗಡೆ ಬನ್ನಿ, ಈಗೇನಿದೆ, ಷಟ್ಕೋಣ ಇದೆ. ಇಲ್ಲಿ ಕೆಲವರು ಮಾಡುವಾಗ ಏನು ಮಾಡ್ತಾರೆ ಅಂತ ಕೇಳಿದರೆ, ಮೇಲಿನ ಕೋಣ ಉಂಟಲ್ಲ, ಆ ಕೋಣದ ಒಳಗೇನೆ ಸೇರುವ ಹಾಗೆ ತ್ರಿಕೋಣವನ್ನು ಒಳಗೆ ಸೇರಿಸಿದ್ದಾರೆ. ನೀವು ತ್ರಿಕೋಣ ಇದೆಯಲ್ಲ, ಮೇಲಿನ ಕೋಣ, ಷಟ್ಕೋಣದ ಮೇಲಿನ ಕೋಣದ ಒಳಗೆ ಹೋಗುವ ಹಾಗೆ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಕೋಣ ಮತ್ತು ಆಗ್ನೇಯ ದಿಕ್ಕಿಗೆ, ಈಶಾನ್ಯ ದಿಕ್ಕಿಗೆ ಬರುವ ಹಾಗೆ ಮಾಡ್ತಾರೆ. ಇಲ್ಲಿ ಆ ಕಂಕಣಾಕಾರ ಸುಳಾದಿಯಲ್ಲಿ ವಿಜಯರಾಯರು ಬರೆಯುವಾಗ ಈ ಷಟ್ಕೋಣ ಪ್ರಾರಂಭ ಕೋಣ ತುದಿ ಎಲ್ಲಿರಬೇಕು ಅಂತ ಬರೀತಾರೆ ಅಂದರೆ, ಎಷ್ಟು ಅದ್ಭುತವಾಗಿ ಬರೀತಾರೆ, ಎಲ್ಲಿರಬೇಕು ಅಂತ ಬರೆದಾಗ ಅವರು ಬರೀತಾರೆ, ಇಂದ್ರನ ದಿಕ್ಕಿಗೆ ಇರಬೇಕು ಅಂತ. ಇಂದ್ರನ ದಿಕ್ಕು ಯಾವುದು? ಪೂರ್ವ. ಹಾಗಾದರೆ ಆ ಕೋಣ ಯಾವ ಕಡೆ ಹೋಗಬೇಕು? ಪೂರ್ವ ದಿಕ್ಕಿಗೆ ಮಾಡಬೇಕೇ ಹೊರತು ಮೇಲಿಂದ ಪೂರ್ವ ದಿಕ್ಕು ಅಂತ ಇಟ್ಟುಕೊಂಡಾಗ ಅದು ಪೂರ್ವ ದಿಕ್ಕು. ಇವರೇನು ಮಾಡ್ತಾರೆ ಅಂತಂದರೆ, ಅಲ್ಲಿ ಅಗ್ನಿ ದಿಕ್ಕು ಮತ್ತು ಈಶಾನ್ಯ ದಿಕ್ಕಿಗೆ ಎರಡು ಕೋಣಗಳನ್ನು ಮಾಡ್ತಾರೆ, ಇಂದ್ರನ ದಿಕ್ಕಿಗೆ ಕೋಣ ಮಾಡುವುದಿಲ್ಲ. ಅಲ್ಲಿ ಏನು ಬರೆದಿದ್ದಾರೆ ಅಂದರೆ, ಆ ಗ್ಯಾಪ್ ಇದೆಯಲ್ಲ, ಎರಡು ಕೋಣಗಳ ಗ್ಯಾಪು, ಒಂದು ಅಗ್ನಿ ದಿಕ್ಕಿಗೆ ಆ ಗ್ಯಾಪ್ ಇರಬೇಕು, ಮತ್ತು ಈಶಾನ್ಯ ದಿಕ್ಕಿಗೆ ಒಂದು ಗ್ಯಾಪ್ ಇರಬೇಕು ಅಂತ ಬರೀತಾರೆ. ಇವರೇನು ಅರ್ಥ ಮಾಡಿಕೊಂಡ್ರು, ಗೋಪುರವನ್ನೇ ಆಗ್ನೇಯ ದಿಕ್ಕಿಗೆ ಈಶಾನ್ಯ ದಿಕ್ಕಿಗೆ ಮಾಡ್ತಾರೆ. ಅದು ಇನ್ನೊಂದಿದೆ, ಅದು ಅದನ್ನು ತೋರಿಸಲಿಲ್ಲ, ಅದರೊಳಗಿದೆಯಾ ಅದನ್ನು ನಾನು ಹೇಳಿದ್ನಲ್ಲ ಅವಾಗಿಂದು. ಅಲ್ಲಿ ನೋಡಿ, ಅಲ್ಲಿ ಏನು ಮಾಡ್ತಾರೆ, ಈ ಗೋಪುರ ಇದೆಯಲ್ಲ, ಗೋಪುರವನ್ನು ಮೇಲಿನ ಎರಡು ಗೋಪುರಗಳ ಮಧ್ಯಕ್ಕೆ ಬಿಟ್ಟಿದ್ದಾರೆ. ಆ ಮಧ್ಯಕ್ಕಿರಬಾರ್ದು, ಆ ಮಧ್ಯಕ್ಕೆ ಮೇಲಿನ ಇದು ಬರಬೇಕು. ಮೊದಲನೇದು ನೋಡಿ, ಇದು ಹೀಗುಂಟು, ಹೀಗಿದ್ದರೆ ಸುವಿದ್ಯೇಂದ್ರ ತೀರ್ಥರು, ನಾನು ಈ ಮಾತನ್ನು ನಾನು ಈ ವೇದಿಕೆಯಲ್ಲಿ ಕೂತು ಹೇಳಬೇಕಾದರೆ 100 ಬಾರಿ ಪ್ರಶ್ನೆ ಮಾಡಿದ್ದೇನೆ, 100 ಬಾರಿ ಉತ್ತರವನ್ನು ತಿಳಿದುಕೊಂಡಿದ್ದೇನೆ. ಅವರ ಬಾಯಿಯಿಂದ ಬಂದ ಮಾತು, ನಾನು ಏನು ತೋರಿಸಿದ್ದೇನೆ ಇದೇ ಸರಿಯಾದ ಮಾರ್ಗ, ಅದು ಸರಿಯಾದ ಮಾರ್ಗ ಅಲ್ಲ ಅಂತನ್ನೋದನ್ನು ಅವರ ಬಾಯಿಯಿಂದ ಬಂದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮೇಲಿನ ತ್ರಿಕೋಣ, ಆ ಕಡೆ ಈ ಕಡೆ ಕೆಳಗೆ, ಒಟ್ಟು ಷಟ್ ಕೋಣಗಳನ್ನು ನಾವು ಕಾಣ್ತೇವೆ. ಈ ಷಟ್ ಕೋಣಗಳಂದರೆ ಏನು, ಇದರ ಸೂಚನೆ ಏನು? ಯಾರು ಈ ಹೃದಯದಲ್ಲಿ ಬಿಂಬರೂಪನನ್ನು ಚಿಂತನೆ ಮಾಡಿ ಎರಡೂ ಕೈಗಳನ್ನು ಮುಗಿದು ತ್ರಿಕೋಣ ಮಾಡ್ತಾರೋ ಅಂಥವರಿಗೆ ಏನು ಫಲ ಅಂತ ಕೇಳಿದರೆ, ತ್ರಿಕೋಣವನ್ನು ಮಾಡುವಾಗ ಏನು ಫಲ ಸಿಗ್ತದೆ ಅಂತ ಕೇಳಿದರೆ, ಷಟ್ಕೋಣಗಳು ಹೊರಗೆ ಹೋಗ್ತದೆ ಎಂದರು. ಏನು ಷಟ್ಕೋಣ? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳು ನಿಮ್ಮಿಂದ ದೂರ ಹೋಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡುವ ಅನುಸಂಧಾನ ಅದ್ಭುತವಾಗಿದೆ. ಆದರೆ ಆ ಕೋಣಗಳಲ್ಲಿ ಇರುವ ಅರಿಷಡ್ವರ್ಗಗಳು ಹೊರಗೆ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಆ ಕೋಣದಲ್ಲಿ ಬಹಳಷ್ಟು ಬರೆದಿದ್ದಾರೆ, ಅಷ್ಟು ವಿವರಣೆ ಬೇಡ, ಒಂದೊಂದೇ ಹೇಳ್ತೇನೆ. ಓಂ ವಿ ಷ ಣ ವೇ ನಮಃ, ವಿಷ್ಣವೇ ನಮಃ ಅಂತ ಷಡಕ್ಷರ ಮಂತ್ರ. ಷಡಕ್ಷರ ಮಂತ್ರದಿಂದ ಕೂಡಿದ ವಿಷ್ಣು ಮಂತ್ರವನ್ನು ಜಪ ಮಾಡಿದರೆ ಆವಾಗ ಹೃದಯದ ಒಳಗಿರತಕ್ಕಂಥ ಕಾಮಾದಿ ಅಡಿಷಡ್ವರ್ಗಗಳು ನಮ್ಮನ್ನು ಬಾಧಿಸುವುದಿಲ್ಲ.
ವಿಷ್ಣು ಮಂತ್ರದಲ್ಲಿ ಅಷ್ಟು ತಾಕತ್ತುಂಟು ಅಂತ. ಅದರ ಹೊರಗಡೆ ನೀವು ಹೋದಾಗ ಎಂಟು ದಳಗಳಿದೆ. ಈ ಆರು ಕೋಣಗಳ ಹೊರಗಡೆ ದಳಗಳನ್ನು ಕಾಣಬಹುದು, ಎಂಟು ದಳಗಳನ್ನು ಕಾಣ್ತೀರಿ. ಆ ಎಂಟು ದಳಗಳಲ್ಲಿ ಯಾರನ್ನ ಚಿಂತನೆ ಮಾಡಬೇಕು? ಓಂ ನಮೋ ನಾರಾಯಣಾಯ ಅಂತನ್ನುವಂತಹ ಎಂಟು ಅಕ್ಷರಗಳ ಕೂಡಿದ ನಾರಾಯಣ ಮಂತ್ರವನ್ನು ಜಪ ಮಾಡಬೇಕಂತೆ. ಅದರ ಹೊರಗಡೆ ನೀವು ಹೋದರೆ ಹನ್ನೆರಡು ದಳಗಳಿದೆ. ಅಲ್ಲಿ ಯಾರನ್ನು ಚಿಂತನೆ ಮಾಡಬೇಕು ಅಂತ ಕೇಳಿದಾಗ ಒಂದೊಂದು ದಳದಲ್ಲಿ, ಇಲ್ಲಿ ಷಟ್ಕೋಣ, ಅದರ ಹೊರಗಡೆ ಎಂಟು ದಳ, ಅದರ ಹೊರಗಡೆ ಹನ್ನೆರಡು ದಳಗಳಿದೆ. ಹನ್ನೆರಡು ದಳಗಳನ್ನು ಬರಿಬೇಕು. ಆ ಹನ್ನೆರಡು ದಳಗಳನ್ನು ಬರೆದಾಗ ಅದರಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರ, ಅಂದರೆ ವಿಷ್ಣು ಮಂತ್ರದಿಂದ ನಾರಾಯಣ ಮಂತ್ರದಿಂದ ವಿಷ್ಣು ಮಂತ್ರ, ಅದರಿಂದ ನಾರಾಯಣ ಮಂತ್ರ, ನಾರಾಯಣ ಮಂತ್ರದ ವಾಸುದೇವ ಮಂತ್ರ. ಅದಕ್ಕಿಂತಲೂ ಹೊರಗೆ ಹೋದರೆ 24 ದಳಗಳಿದೆ, ಸೆಕೆಂಡ್ ಲಾಸ್ಟ್. ಅದರಲ್ಲಿ 24 ದಳದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರವನ್ನು ಬರೀತಾ ಹೋದರೆ 24 ದಳಗಳು ತುಂಬುತ್ತೆ. ಅದರ ಹೊರಗಡೆ ಹೋದರೆ 51 ದಳಗಳಿದೆ. ಇಷ್ಟೇ ವ್ಯತ್ಯಾಸ. ತ್ರಿಕೋಣ, ಷಟ್ಕೋಣ, ಎಂಟು ದಳ, ಆಮೇಲೆ ಎಂಟು ದಳ, ಹನ್ನೆರಡು ದಳ, ಆಮೇಲೆ 24 ದಳ, 51 ದಳ. ಆ 51 ದಳದಲ್ಲಿ ಅಕಾರಾದಿ ಕ್ಷತ್ರಜ್ಞದವರೆಗೆ ಇರುವ 51 ಅಕ್ಷರಗಳನ್ನು ಬರಿಬೇಕು. ಅದರಿಂದ ಪ್ರತಿಪಾದ್ಯವಾದ ಭಗವಂತನ ಚಿಂತನೆ ಮಾಡಬೇಕಂತೆ. ಇಷ್ಟು ಮಾಡಿಬಿಟ್ರೆ ಭಗವಂತನ ಪೂಜೆ ಹೃದಯದಲ್ಲೇ ಮಾಡಿದ ಹಾಗೆ ಭಗವಂತನ ಅನುಗ್ರಹ ಪೂರ್ಣವಾಗುತ್ತೆ ಅಂತ. ಇದನ್ನೆಲ್ಲ ಟೋಟಲ್ ಮಾಡಿದರೆ, ತ್ರಿಕೋಣಗಳನ್ನು, ಷಟ್ಕೋಣಗಳನ್ನು, ದಳಗಳನ್ನು ಟೋಟಲ್ ಮಾಡಿದರೆ ನಿಮಗೆ ಒಟ್ಟು ಕೋಣಗಳು ಸಿಗುವುದು ಎಷ್ಟು? 101 ಕೋಣಗಳು ಸಿಗ್ತದೆ. ಅದೇ ನಮ್ಮ ಬಲಭಾಗದಲ್ಲಿರ್ತಕ್ಕಂಥ 50 ಇಡ, ಪಿಂಗಲ, ಸುಷುಮ್ನ ಎಂಬತಕ್ಕಂಥ 101 ನಾಡಿಗಳು ಎಂಬುದಾಗಿ ಅದನ್ನು ಚಿಂತನೆ ಮಾಡ್ತಾರೆ. ಆ ನಾಡಿಗಳನ್ನು ಎಳೆದ್ರೆ ಭಗವಂತ ಹೀಗೆ ಆ ನಾಡಿಗಳಲ್ಲಿ ಕೂತಿರ್ತಾನೆ ಅಂತ ಚಿಂತನೆ ಮಾಡ್ತಾ ದೇವರ ಪೂಜೆಯನ್ನು ಮಾಡಿದರೆ ಅದು ಚಕ್ರಾಬ್ಜ ಮಂಡಲದಲ್ಲಿ ದೇವರ ಪೂಜೆ ಮಾಡಿದಂತೆ ಅಂತ. ಇಷ್ಟು ಕೊಟ್ಟ ಸಮಯ 7 ತನಕ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಕಾರ್ಯಕ್ರಮ ಇರೋದರಿಂದ ಇಂತಹ ಸೂಕ್ಷ್ಮವಾಗಿ, ಚಿಕ್ಕದಾಗಿ, ಬಹಳ ವಿಷದವಾಗಿ ಹೇಳುವ ವರ್ಷಾನುಗಟ್ಟಲೆ ಹೇಳತಕ್ಕಂಥ ವಿಷಯ ಇದು. ಅದರಲ್ಲಿ ಬರತಕ್ಕಂಥ ಸಂವತ್ಸರಗಳಿದೆ, ರಥವೀತಿ ಅಂತಿದೆ, ಅಜವೀತಿ ಅಂತಿದೆ, ಗಜವೀತಿ ಅಂತಿದೆ, ಅದಕ್ಕೆ ಆದ ಅರ್ಥಗಳಿದೆ. ಸಂವತ್ಸರಗಳು, ಈ ಮಾಸಗಳನ್ನು, ಅದೇ ಹೆಸರು ಬರಲಿಕ್ಕೇನು ಕಾರಣ, ಅವುಗಳನ್ನು ಯಾಕೆ ಋತುಗಳಾಗಿ ಎರಡೆರಡು ಮಾಸಗಳನ್ನು ಕೂಡಿಸ್ತಾರೆ ಇತ್ಯಾದಿ ಕಥೆಗಳೆಲ್ಲವೂ ಅದ್ಭುತವಾಗಿದೆ. ಅದನ್ನು ಯಾವಾಗಾದರೂ ಸಮಯ ಸಿಕ್ಕಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ 111 ಈ ಯಾವ ರಾಮೋತ್ಸವ ಸೇವೆಯನ್ನು ನಮ್ಮ ವೆಂಕಟೇಶ್ ಅವರು, ನಮಗೆ ತುಂಬ ಆತ್ಮೀಯರು, ಅವರು ಏನು ಹೇಳಿದರೂ ಕೂಡ, ಎಷ್ಟು ಹೇಳಿದರೂ ಕೂಡ ಬೇರೆಯವ್ರನ್ನ ಕರೀರಿ ಅಂದರೆ ಕೇಳೋದೇ ಇಲ್ಲ. ಒಂದು ನಿಮ್ಮ ಕಾರ್ಯಕ್ರಮ ಇರಲೇಬೇಕು ಅಂತ ಹಠ ಮಾಡಿ ಅದನ್ನು ಇಡ್ತಾರೆ. ಆದರೂ ಕೂಡ ಏನಂದರೆ, ರಾಮದೇವರ ಸೇವೆಯನ್ನು ಮಾಡುವ ಭಾಗ್ಯ ಸಿಗೋದು ಕಷ್ಟ. ಅಂಥದ್ದನ್ನು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅಂತಹ ರಾಮದೇವರ ಸೇವೆಯನ್ನು ಮಾಡತಕ್ಕಂಥದ್ದು, ವಾಂಗ್ಮಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಆ ವೆಂಕಟೇಶ ದಂಪತಿಗಳಿಗೆ ಭಗವಂತ ಇನ್ನೂ 1000 ತನಕ ಮುಟ್ಟಬೇಕು. 1000 ಅಂತಂದರೆ ಈಗ 111, 1000 ನಾವಿರ್ತೀವ ಅಂದರೆ ಇರ್ತೀವಿ. ಯಾಕೆ 1000 ಅಂದರೆ ಸಾವು ಇರದ ತನಕ ಈ ಕಾರ್ಯಕ್ರಮ ನಡಿಬೇಕು. ಅದೇ 1000 ತನಕಡೆಗೆ ಹೋಗಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಗಾಧಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು. ಮೈಕ್ ತೆಗಿತೆ. ಒಂದು ನಿಮಿಷ,
ಈ ಒಂದೆರಡು ವಂದನಾರ್ಪಣೆ ಹೇಳ್ಬಿಡ್ತೀನಿ ಆಮೇಲೆ. ಅವ್ರಿಗೆ ಕೊಟ್ಬಿಡು, ನಾರಾಯಣಗೆ ಕೊಟ್ಬಿಡೋದು. ಮೆಡಿಕಲ್ ಕ್ಯಾಂಪ್ ಶ್ರೀರಾಮ್ ದಯವಿಟ್ಟು ಎಲ್ಲರ ಆಸೀನರಾಗಬೇಕಾಗಿ ಪ್ರಾರ್ಥನೆ. ಈ ಶ್ರೀರಾಮ ಭಕ್ತ ಸಭಾ ಒಂದು 111ನೇ ವರ್ಷದ ಒಂದು ರಾಮನ ಸೇವಾ ಕೈಂಕರ್ಯವನ್ನು ನಡೆಸ್ತಾ ಇದೆ. 1906ರಲ್ಲಿ ಶುರುವಾದ ಈ ಒಂದು ದೇವತಾ ಕಾರ್ಯಕ್ರಮ, ಅದು ಕಾಂಪೌಂಡರ್ ಸಿ ವಿ ಸುಬ್ರಾಯರು, ಅವರು ಒಂದು ದೈವಾಂಶ ಸಂಭೂತರು ಅಂತ ಹೇಳ್ಬೋದು. ಒಂದು ಪ್ರಾಣದೇವರ ಒಂದು ಆವಾಹನೆಯೇ ಅವ್ರ ಮೇಲೆ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಹಂಗೆ ಅಂಥ ಒಂದು ವಿಶಿಷ್ಟವಾದ ಶಕ್ತಿಯುಳ್ಳ ಅವರಿಗೆ ರಾಮಚಂದ್ರ ದೇವರ ಪ್ರೇರಣೆಯಿಂದಲೇ ಆರಂಭ ಮಾಡಿದರು. ಆ ಒಂದು ಶಕ್ತಿಯಿಂದಲೇ ಇವತ್ತಿನ ದಿವಸ ಈ ಒಂದು ರಾಮನ ಸೇವಾ ಕೈಂಕರ್ಯಗಳೆಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ಈ ಹಲವಾರು ಸಂದರ್ಭಗಳಲ್ಲಿ ಸುಬ್ರಾಯರ ನಂತರ ಈ ಜಾಗವೂ ಇಲ್ಲದೆ ಕೆಲವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯ್ತು. ಆ ಟೈಮ್ನಲ್ಲಿ ಯಾರೋ ಸುಬ್ರಾಯರ್ ಕನಸಲ್ಲಿ ಬಂದಿದ್ದರು, ಇಲ್ಲ ರಾಮದೇವರು ಹೇಳಿದ ಪ್ರೇರಣೆ ಆಯಿತು ಅಂಥೇಳಿ ಅನೇಕರು ಬಂದು ಸಹಾಯ ಮಾಡಿ ಅದು ಇದು ನಾವು ನಡೆಸ್ತಕ್ಕಂಥದ್ದಲ್ಲ, ರಾಮದೇವರೇ ತಮ್ಮ ಒಂದು ಕೈಂಕರ್ಯವನ್ನೇ ಎಲ್ಲೆಲ್ಲಿ ಆಗಬೇಕೋ ಅದನ್ನು ಭಕ್ತರ ಮೂಲಕ ನಡೆಸ್ಕೊಳ್ತಾ ಇದ್ದಾರೆ. ಅದು ಬಹುಶಃ ಏನೋ ನಮಗೆ ಯಾವುದೋ ಒಂದು ಇದರಲ್ಲಿ ಒಂದು ಭಾಗ್ಯ ಅಂತ ಹೇಳ್ಬೋದು, ಅಂತ ಪೂರ್ವಜರ ಒಂದು ಭಾಗ್ಯದಿಂದ ನಡೀತಾ ಇದೆ. ಇದು ಇಂಥ ಒಂದು ಶುಭ ಅವಸರದಲ್ಲಿ ಅನೇಕ ವಿದ್ವಾನ್ಮಣಿಗಳು ಒಂದು ಕಾರ್ಯಕ್ರಮ ನೀಡಿದ್ದಾರೆ, ನಮಗೆ ಜ್ಞಾನಾರ್ಜನೆ ಆಗ್ತಾನೇ ಇರುತ್ತೆ. ಅಂಥ ಒಂದು ದಿವ್ಯವಾದ ಒಂದು ಈ ಚಕ್ರಾಬ್ಜ ಮಂಡಲ ಎಂಬತಕ್ಕಂಥ ಅದರ ಒಂದು ಜ್ಞಾನ ದಾಹವನ್ನು ತಣಿಸಿರ್ತಕ್ಕಂಥವರು ನಮ್ಮ ವಿದ್ವಾನ್ ಮಸೂರ್ನಾಚಾರ್ಯ, ಐನೂರು ಮಸೂರ್ನಾಚಾರ್ಯ ಅವರು. ಅವರಿಗೆ ಬಹಳ ದೊಡ್ಡ ಪಂಡಿತರು. ನಾವು ಅವರಿಗೆ ಇಂಥ ಒಂದು ವಿಷಯವನ್ನು ನಾನು ಮೊನ್ನೆ ಇದೇ ಒಂದು ಹೇಳಿದೆ, ಇವರಿಗೆ ಕೊಟ್ಟಿರ್ತಕ್ಕಂಥ ಕಾಲ ಅಲ್ಪ, ಆದರೆ ಚಕ್ರಾಬ್ಜ ಮಂಡಲದ ಬಗ್ಗೆ ಕಲ್ಪನೆಯೇ ಇಲ್ಲದೆ ಇರೋರಿಗೆ ಒಂದು ಚೂರು ಕಲ್ಪನೆಯನ್ನಾದರೂ ಕೊಟ್ಟಿದ್ದಾರೆ. ಅಂದರೆ ಮುಂದೆ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ ಹುಟ್ಟಿಸಿದ್ದಾರೆ. ಅಟ್ಲೀಸ್ಟ್ ಓ ಇವರೇನೋ ಅರ್ಧದಲ್ಲೇ ಹೇಳಿಬಿಟ್ಬಿಟ್ರಲ್ಲ, ಮುಂದೆ ನಾವು ಕಲ್ತ್ಕೊಳ್ಳೋಣ ಅಂಥೇಳಿ ಅಟ್ಲೀಸ್ಟ್ ಮುಂದೆ ಅವ್ರದೇ ಕಾರ್ಯಕ್ರಮ ಅಥವಾ ಅವ್ರದೇ ಎಲ್ಲನ ಇದ್ದಾಗ ಹೋದರೆ. ಯಾಕೆಂದರೆ ಯಾಕೆ ಅವ್ರದೇ ಕಾರ್ಯಕ್ರಮ ಅಂತ ಹೇಳಿದಂದರೆ, ಅವರು ಬೇರೆ ಒಂದು ಇದಕ್ಕಿಂತ ಎಲ್ಲರಿಗೂ ಸಾಮಾನ್ಯ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಹೇಳ್ತಾ ಇರ್ತಾರೆ. ಅನೇಕ ಉದಾಹರಣೆಗಳನ್ನ ಕೊಟ್ಟರು, ಈಗ ಯಾವುದೋ ಒಂದು ಚಪಾತಿ ಉದಾಹರಣೆಯನ್ನು ಕೊಟ್ಟರು, ಈ ಥರ ಉದಾಹರಣೆಗಳನ್ನು ಅದು ಏನು ಅಂದರೆ ಯಾವುದೋ ಲೌಕಿಕ ಉದಾಹರಣೆ ಆದ್ರೂ ಇದಕ್ಕೆ ಸಂಬಂಧಪಟ್ಟ ನಮಗೆ ಚೆನ್ನಾಗಿ ಮನಸ್ಸು ನಾಟುವಂಥ ಇದನ್ನು ಕೊಟ್ಟಿದ್ದಾರೆ. ಅಂಥ ಮಹನೀಯರಿಗೆ ಅನಂತ ಅನಂತ ಧನ್ಯವಾದಗಳು ನಾನು ಸಮರ್ಪಿಸ್ತಾ ಇದ್ದೇನೆ. ಇವರು ಪ್ರತಿ ವರ್ಷವೂ ಹೀಗೆ ಬಂದು ನಡೆಸ್ಕೊಡ್ತಾ ಇದ್ದರೆ ಮುಂದೆಯೂ ಹೀಗೆ ಬಂದು ನಡೆಸ್ಕೊಡುವಂಥ ಅನುಗ್ರಹ ಮಾಡಬೇಕು ಅಂತ. ಯಾಕೆಂದರೆ ಏನೋ ನಮ್ಗೆ ಆ ಕೆಪಾಸಿಟಿ ಇದೆ ಅಂದ್ಕೊಂಡು ನಿಮ್ಮನ್ನು ಅನುಗ್ರಹ ಮಾಡಿ ಅಂತ ಕೇಳ್ತಾ ಇದ್ದೆ, ಕರುಣೆ ಅಂತ ಕೇಳಿಲ್ಲ. ರಾಮದೇವರ ಅನುಗ್ರಹ ಇದೆ ಅಂತಲ್ಲಿಕ್ಕೆ ಈ 111ನೇ ರಾಮೋತ್ಸವ ನಡೀತಾ ಇದೆ. 301ನೇ ರಾಮೋತ್ಸವ ನಡೆದರೆ ಇವರ ಕೈಯಿಂದ ಇವರು ಅದನ್ನು ಆಚರಿಸ್ತಾ 25 ವರ್ಷ ಆಗಿದೆ. 25 ವರ್ಷ ಅಂದರೆ ರಾಮದೇವರ ಅನುಗ್ರಹ ಆಗಿದೆ ಅಂತಲ್ಲಿಕ್ಕೆ 25 ವರ್ಷ ನಡೆಸೋದು ಸಾಮಾನ್ಯ ವಿಷಯ ಅಲ್ಲ. ಆ 25 ಅಂದರೆ ಏನು ಗೊತ್ತಾ, 2-5 ಅಂತ ಅರ್ಥ. ರಾಮ ಅಂದರೆ ಏನು ಗೊತ್ತಾ, ರಾ ಅಂದರೆ ಯವರ್ಗದಲ್ಲಿ 2ನೇ ಅಕ್ಷರ, ಮಾ ಅಂದರೆ ಪವರ್ಗದಲ್ಲಿ 5ನೇ ಅಕ್ಷರ, ರಾಮ ಅಂತ. 25ನೇ ವರ್ಷಕ್ಕೆ ರಾಮನೇ ಪೂರ್ಣವಾಗಿ ಅನುಗ್ರಹ ಮಾಡಿದ್ದಾನೆ ಅಂತ ಇದರ ಅಭಿಪ್ರಾಯ. ನೋಡಿ, ಯಾವುದೇ ಒಂದು ಶಬ್ದ ತಗೊಂಡ್ರೂ ಅದನ್ನು ಆ ಕ್ಷಣದಲ್ಲಿ ವ್ಯಾಖ್ಯಾನಿಸ್ತಕ್ಕಂಥ ಮಹಾಸಾಮರ್ಥ್ಯ ಉಳ್ಳ ನಮ್ಮ ಆಚಾರ್ಯರಿಗೆ ನಾವು ಕೃತಾರ್ಥರಾಗಿದ್ದೇವೆ. ಈಗ ಇದರ ನಂತರ ಒಂದು ಕಾರ್ಯಕ್ರಮ ಇದೆ, ಒಂದು ಅಮೋಘವಾದ ಸಂಗೀತ ಕಾರ್ಯಕ್ರಮ. ವಿದ್ವಾನ್ ಡಾಕ್ಟರ್ ಬಿ ಆರ್ ಪದ್ಮನಾಭರಾವ್ ಅವರಿಂದ ಒಂದು ಗಾಯನ ಕಾರ್ಯಕ್ರಮ, ಅವರಿಗೆ ವಿದ್ವಾನ್ ಮಧುಸೂದನವರು ಪಿಟೀಲ್ವಾನದಲ್ಲಿ ಹಾಗೂ ವಿದ್ವಾನ್ ಚಲುವರಾಜು ಅವರು ಮೃದಂಗವಾದ ನಡೆಸಲಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಆಲಿಸಬೇಕಾಗಿ ಪ್ರಾರ್ಥನೆ. ಮತ್ತು 111ನೇ ವರ್ಷದ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವೊಂದು ಉಚಿತ ವೈದ್ಯಕೀಯ ಸೇವೆಯನ್ನು ಮಾಡಿದ್ದೇವೆ, ಫ್ರೀ ಮೆಡಿಕಲ್ ಚೆಕಪ್ ಆ್ಯಂಡ್ ಕನ್ಸಲ್ಟೇಷನ್. ಇದು
ಅದು ಇಲ್ಲಿ ಡಾಕ್ಟರ್ ಪದ್ಮ ಅಂತ ಈಗ 7 ಗಂಟೆಗೆ ಬರ್ತಾರೆ, 7 ರಿಂದ 9 ರವರೆಗೂ ಇಲ್ಲೇ ಎಲ್ಲ ಒಂದು ಉಚಿತ ತಪಾಸಣೆ ಇದೆ. ಆಸಕ್ತರು ಇದರ ಒಂದು ಅಂದರೆ ಯಾವುದೇ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು, ಅವರ ಕೈಗುಣ ಸಹ ಒಳ್ಳೆ ಒಂದು ಕೈಗುಣ, ಅದರಿಂದ ಇದರ ಒಂದು ಸದಾವಕಾಶವನ್ನು ಉಪಯೋಗಿಸಬೇಕಾಗಿ ಪ್ರಾರ್ಥನೆ. ಇನ್ನು ನಾಳೆ ದಿವಸ ಒಂದು ರಾಮನವಮಿಯ ಪ್ರಯುಕ್ತ ಒಂದು ಇಲ್ಲಿ ಪಲ್ಲಕ್ಕಿ ಉತ್ಸವ ಇದೆ. ನಮ್ಮ ರಾಮದೇವರ ಒಂದು ವಿಗ್ರಹಗಳನ್ನು ಮಲ್ಲೇಶ್ವರದ ಈ ಕಡೆ 11ನೇ ಕ್ರಾಸಿಂದ ಹೋಗಿ 4ನೇ ಮೈನ್ ರೋಡಲ್ಲಿ ಹೋಗಿ ಮತ್ತು 15ನೇ ಕ್ರಾಸ್ ಹೀಗೆ ಬೆಳಗ್ಗೆ 9:30 ಸುಮಾರು 11 ಗಂಟೆಯವರೆಗೂ ಈ ಒಂದು ಉತ್ಸವ ಇದೆ. ಆ ಒಂದು ದಿವ್ಯವಾದ ಈ ರಾಮದೇವರ ಒಂದು ಮೆರವಣಿಗೆಗೆ ತಾವೆಲ್ಲರೂ ಬಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಿಗೂ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಅದಾದ ನಂತರ ಇಲ್ಲಿ ಅದೇ ಒಂದು ಭಜನಾ ಮಂಡಳಿಯವರಿಂದ ಒಂದು ಲಕ್ಷ್ಮೀ ಶೋಭಾನಾ ಕಾರ್ಯಕ್ರಮ ಸಹ ಇದೆ, ಅದಕ್ಕೂ ಆಗಮಿಸಬೇಕಾಗಿ ಪ್ರಾರ್ಥನೆ. ನೀವು ಸಾಮಾನ್ಯವಾಗಿ ಆಚಾರ್ಯರು ಅಂತ ಹೇಳಿದ್ರೆ ಬರೀ ಆಚಾರ್ಯರು ಪ್ರವಚನಕ್ಕೆ ಬರ್ತಾ ಇದ್ದರೆ, ಅದೇ ನಮ್ಮ ಸೌಭಾಗ್ಯ ಅವರ ಶ್ರೀಮತಿಯವರು ಬಂದಿದ್ದಾರೆ. ಇದು ಒಂದು ಇನ್ನು ಲಕ್ಷ್ಮೀನಾರಾಯಣ ದಂಪತಿಗಳ ದೇವರ ಒಂದು ಇದನ್ನು ಸನ್ನಿಧಾನ ಅಂತ ಭಾವಿಸ್ತಾ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಫಲಪುಷ್ಪದ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಇವರ ಒಂದು ಚಕ್ರಾಬ್ಜ ಮಂಡಲದ ಒಂದು ಏನು ಇದನ್ನು ಕೇಳಿ ಇವರು ನಾರಾಯಣಾಯ ನಮಃ ಅಂತ ಹೇಳಿದಾಗ ಇಷ್ಟು ಬಿಸಿಲು ಬೇಗ ಏನು ಬರ್ತಾ ಇದ್ದ ಅವರು ಹೇಳಿದ್ರಲ್ಲ ಅದು ಸೂರ್ಯದೇವನಲ್ಲ ಪರಮಾತ್ಮ ಅಂಥೇಳಿ, ಬಹುಶಃ ನಿಜ ಅಂತ ತೋರಿಸ್ಲಕ್ಕೋ ಏನೋ ವರುಣದೇವರು ಸ್ವಲ್ಪ ಒಂದು ತಂಪಾಗಿ ಮಾಡಿದ್ದಾರೆ. ಮಂತ್ರಾಕ್ಷರಿ ಸ್ವೀಕರಿಸಿದ ನಂತರ ದಯವಿಟ್ಟು ಆಸೀನರಾಗಬೇಕು, ಮುಂದಿನ ಒಂದು ಕಾರ್ಯಕ್ರಮ ಇದೆ.